ವಾರ್ತೆಗಳ ಪ್ರಾಯೋಜಕರು ಸರಳ ಸಜ್ಜನಿಕೆ ವ್ಯಕ್ತಿತ್ವವುಳ್ಳ ಪಿ ಎಲ್ಲಪ್ಪ ಅವರಿಗೆ 54ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಹಾರೈಸುವವರು ಪಾಂಡು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೊ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷುರಿ ವಿಲಾಗಳಿಗೆ ನಿಮಗೆ ಸ್ವಾಗತ ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ಸ್ಟೇಷನ್ ರೋಡ್ ಬಾಲಾಜಿ ಕಾಂಪ್ಲೆಕ್ಸ್ SR Garments SR Garments Classic Collections for Kids, Women and Men Beside Vegetable Market Cloth Bazaar Raichur कड़ईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है नियर हबीबिया मस्जिद LBS नगर चंद्रबंडा रोड रायचूर ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಕೊರೋನಾ ಮೂರನೇ ಅಲೆ ಬಂದಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಒದಗಿಸಲು ಸಕಲ ಸಿದ್ಧತೆ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಕುರಿತು ಶೀಘ್ರ ಸಭೆ ಶಶಿಕಲಾ ಜೊಲ್ಲೆ ತೈಲ ಬೆಲೆ ಏರಿಕೆ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ನಿಂದ ನಗರದ ವಿವಿಧ ಪೆಟ್ರೋಲ್ ಬಂಕ್ಗಳ ಮುಂದೆ ಪ್ರತಿಭಟನೆ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ಅಧಿಕಾರಿಗಳೊಂದಿಗೆ ಸಭೆ ಮಕ್ಕಳಿಗೆ ಚಿಕಿತ್ಸೆ ಒದಗಿಸಲು ಪ್ರತ್ಯೇಕ ವಾರ್ಡ್ ವ್ಯವಸ್ಥೆ ಮಾಡಿಕೊಳ್ಳಿ ಅಗತ್ಯ ಔಷಧಿ ಬೇಡಿಕೆ ಸಲ್ಲಿಸಿ ಶಶಿಕಲಾ ಜೊಲ್ಲೆ ನಗರಸಭೆ ಸಾಮಾನ್ಯ ಸಭೆ ನೀರಿನ ದರ ಪರಿಷ್ಕರಣೆಗೆ ನಿರ್ಧಾರ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿ ಹೆಸರಿಡಲು ನಿರ್ಣಯ ಬ್ಲಾಕ್ ಫಂಗಸ್ಗೆ ಮತ್ತೆ 850 ಚುಚ್ಚುಮದ್ದು 530 ಔಷಧಿ ರಿಮ್ಸ್ಗೆ ಪೂರೈಸಿದ ಡಾ ಶಿವರಾಜ್ ಪಾಟೀಲ್ ಅಂಗನವಾಡಿ ನೌಕರರಿಗೆ ಜೇಷ್ಠತೆ ಆಧಾರದ ಮೇಲೆ ವೇತನ ನೀಡಲು ಆಗ್ರಹಿಸಿ ಸಚಿವರಿಗೆ ಅಂಗನವಾಡಿ ನೌಕರರ ಮನವಿ ಅಂಗವಿಕಲರಿಗೆ ವಿಮಾ ಸೌಲಭ್ಯ ಒದಗಿಸಿ ಪ್ಯಾಕೇಜ್ ನೀಡಲು ಆಗ್ರಹಿಸಿ ಮನವಿ ನಗರಸಭೆ ಪೌರಸೇವಾ ನೌಕರರಿಗೆ ಬಾಕಿ ವೇತನ ನೀಡಲು ಆಗ್ರಹಿಸಿ ಪೌರ ನೌಕರರ ಮನವಿ ರಿಮ್ಸ್ ಸಿ ಗ್ರೂಪ್ ನೌಕರರಿಗೆ ವೇತನ ಹೆಚ್ಚಿಸಲು ಆಗ್ರಹಿಸಿ ಪ್ರತಿಭಟನೆ ಜಿಲ್ಲೆಯಲ್ಲಿ 50 ಜನರಲ್ಲಿ ಕೊರೋನಾ ಸೋಂಕು ಎಲ್ಲಪ್ಪರ 54ನೇ ಹುಟ್ಟುಹಬ್ಬ ಸರಳ ಆಚರಣೆ ಅಭಿಮಾನಿಗಳಿಂದ ಶುಭ ಹಾರೈಕೆ ಮತ್ತು ಐಟಿಐ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಬೋಧಕರಿಗೆ ಆರ್ಥಿಕ ಪ್ಯಾಕೇಜ್ ಘೋಷಣೆಗೆ ಆಗ್ರಹಿಸಿ ಮನವಿ ವಾರ್ತೆಗಳ ವಿವರ ಕೊರೋನಾ ಮೂರನೇ ಅಲೆ ಮಕ್ಕಳ ಮೇಲೆ ಪ್ರಭಾವ ಬೀರುವುದನ್ನು ತಡೆಯಲು ಎಲ್ಲಾ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಕುರಿತು ತಜ್ಞರೊಂದಿಗೆ ಶೀಘ್ರದಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಗುತ್ತದೆ ಎಂದು
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಕೊರೋನಾ ಮೂರನೇ ಅಲೆ ಮಕ್ಕಳ ಪ್ರಭಾವ ಬೀರುವುದನ್ನು ತಡೆಯಲು ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಕುರಿತು ತಜ್ಞರೊಂದಿಗೆ ಶೀಘ್ರದಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಜ್ಯದಾದ್ಯಂತ ಪ್ರವಾಸ ಮಾಡುತ್ತಿದ್ದು ಎಲ್ಲ ಜಿಲ್ಲೆಗಳಲ್ಲಿಯೂ ಮಕ್ಕಳಿಗೆ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆ ಮಾಡಲಾಗುತ್ತದೆ. ಸಂಭವನೀಯ ಸಮಸ್ಯೆಗಳನ್ನು ಎದುರಿಸಲು ಕ್ರಿಯಾ ಯೋಜನೆ ರೂಪಿಸಲಾಗುತ್ತದೆ ಎಂದರು. ಮೊದಲ ಮತ್ತು ಎರಡನೇ ಹಂತದ ಕೊರೋನಾ ಅಲೆ ಅನಾಥವಾಗಿರುವ ಮಕ್ಕಳು ಒಬ್ಬ ಪಾಲಕರನ್ನು ಕಳೆದುಕೊಂಡ ಮಕ್ಕಳ ರಕ್ಷಣೆಗೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಾರ್ಡ್ ಸ್ಥಾಪಿಸಲು ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ 7 ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ತಾಲೂಕಾ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳನ್ನು ಪಡೆಯಲು ನಿರ್ಧರಿಸಲಾಗಿದೆ. 600 ಹಾಸಿಗೆ ವ್ಯವಸ್ಥೆ ಮಾಡಲಾಗಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ 8 ಜನ, 4 ಜನ ಸರ್ಕಾರಿ ಹಾಗೂ ಇನ್ನೂ ಹೆಚ್ಚುವರಿ 4 ಜನ ಮಕ್ಕಳ ತಜ್ಞರನ್ನು ನೇಮಿಸಲಾಗುತ್ತಿದೆ. 14 ಜನ ಮಕ್ಕಳ ತಜ್ಞರು ಸೇವೆಗೆ ಒದಗಿಸಲಾಗುತ್ತಿದೆ ಎಂದರು. ಯಾವುದೇ ಔಷಧಿ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ. ಮಕ್ಕಳಿಗೂ ಅಗತ್ಯವಿರುವ ವೆಂಟಿಲೇಟರ್ ಸಹ ಒದಗಿಸಲಾಗುತ್ತದೆ. ಶನಿವಾರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಕೊರೋನಾಗೆ ಬಲಿಯಾಗಿದ್ದು ಅವರಿಗೆ 30 ಲಕ್ಷ ರೂಪಾಯಿ ಪರಿಹಾರ ಒದಗಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ 621 ತೀವ್ರ ತರಹದ ಅಪೌಷ್ಟಿಕ ಮಕ್ಕಳಿದ್ದಾರೆ. ಸಾಧಾರಣವಾಗಿ 42,000 ಮಕ್ಕಳು ಇದ್ದಾರೆ. ಕಡಿಮೆ ತೂಕದ ಮಕ್ಕಳಿಗೆ ಮನೆ ಮನೆಗೆ ತೆರಳಿ ಆಹಾರ ಒದಗಿಸಲು ಶೀಘ್ರದಲ್ಲಿ ಪ್ರಾರಂಭಿಸಲಾಗುತ್ತದೆ ಎಂದರು. ಮಕ್ಕಳಿಗೆ ಮಾಸ್ಕ್ ಧರಿಸದಂತೆ ಕೇಂದ್ರ ಸರ್ಕಾರವೇ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಮಕ್ಕಳಿಗೆ ಕೊರೋನಾ ಸೋಂಕು ತಡೆಯಲು ಬೇಕಾದ ಎಲ್ಲ ಕ್ರಮಗಳನ್ನು ಜಾರಿಗೊಳಿಸಲಾಗುತ್ತದೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆಗೂ ಕೂಡ ಅಲ್ಲಿಯ ಸ್ಥಳೀಯ ಸಂಸದರು, ಸ್ಥಳೀಯ ಶಾಸಕರನ್ನು ಒಳಗೊಂಡಂತೆ ಅಲ್ಲಿಯ ಜಿಲ್ಲಾಡಳಿತದ ಜೊತೆಗೆ ಬರತಕ್ಕಂಥ ಮೂರನೇ ಅಲೆ ಬರ್ಬೋದು ಮತ್ತು ಆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ಕೆಲವು ತಜ್ಞರ ಅಭಿಪ್ರಾಯದಂತೆ ಅದು ಬರ್ಬೋದಾ ಅಥವಾ ಬರಲಿಕ್ಕಿಲ್ಲ ಅನ್ನೋದಕ್ಕಿಂತ ಅಕಸ್ಮಾತಾಗಿ ಬಂದರೆ ನಾವೇನು ತಯಾರಿಗಳನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, RDPR ಮತ್ತು ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವೆಲ್ಲದರೂ ಕೂಡ ಕೋಆರ್ಡಿನೇಷನ್ ಇರಬೇಕು. ಮತ್ತು ಮೂರನೇ ಅಲೆಗಳಲ್ಲಿ ಮಕ್ಕಳಿಗೆ ಸಂಭವನೀಯವಾದಂಥ ಕೋವಿಡ್ ಪಾಸಿಟಿವ್ ಬಂದರೆ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಮ್ಮ ಇಲಾಖೆಯಿಂದ ಒಂದು ಈಗಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ. ಆರೋಗ್ಯ ಇಲಾಖೆಯ ತಯಾರಿಗಳು ಏನಿರಬೇಕು ಅಂಥೇಳಿ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಒಂದು ತಂಡ ಡಾಕ್ಟರ್ ದೇವಿಶೆಟ್ಟಿಯವರ ನೇತೃತ್ವದ ತಂಡದ ಜೊತೆಗೆ ಸುಮಾರು ಬಾರಿ ಚರ್ಚೆಗಳನ್ನು ಮಾಡಿ ಮತ್ತು ಎರಡನೇ ಅಲೆಯಲ್ಲಿ, ಮೂರನೇ ಅಲೆಯಲ್ಲಿ ಬರ್ಬೋದು ಬಟ್ ಎರಡನೇ ಮತ್ತು ಒಂದನೇ ಅಲೆಯಲ್ಲೂ ಕೂಡ ಮಕ್ಕಳಿಗೆ ಪಾಸಿಟಿವ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎರಡನೇ ಅಲೆಯಲ್ಲಿ ವಿಶೇಷವಾಗಿ ತಂದೆ ತಾಯರನ್ನು ಕಳ್ಕೊಂಡಂಥ ಅನಾಥ ಮಕ್ಕಳು ಕೂಡ ನಮಗೆ ಗುರುತಾಗಿದ್ದಾವೆ ಮತ್ತು ಒಬ್ಬ ಪಾಲಕರನ್ನು ಕಳ್ಕೊಂಡಂಥ ಅನೇಕ ಮಕ್ಕಳು ಕೂಡ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾವು ಗುರುತಿಸಿದ್ದೀವಿ. ಅದಕ್ಕೆ ಮೂರನೇ ಅಲೆ ಬಂದರೆ ನಮ್ಮ ಮಕ್ಕಳಿಗೆ ಯಾವ ರೀತಿ ತಯಾರಿಗಳನ್ನು ಮಾಡ್ಕೋಬೇಕು ಅಂಥೇಳಿ, ಮನೆಯಲ್ಲಿ ತಂದೆ ತಾಯರು ಪಾಸಿಟಿವ್ ಬಂದಾಗ ಮಕ್ಕಳಿಗೂ ಪಾಸಿಟಿವ್ ಆದಾಗ ಮಕ್ಕಳ ಒಂದು ಕೋವಿಡ್ ಕೇರ್ ಸೆಂಟರ್ಗಳನ್ನು ಮಾಡುವಂಥದ್ದು, ಅದು ಪ್ರಶಸ್ತವಾಗಿರಬೇಕು. ಹುಟ್ಟಿದ ಮಗುವಿನಿಂದ 10 ವರ್ಷದ ಮಕ್ಕಳವರೆಗೆ ಅವ್ರ ಜೊತೆಗೆ ಅವರ ತಾಯಿ ಅಥವಾ ಹತ್ತಿರದ ಸಂಬಂಧಿಗಳು ಇರಬೇಕು. 10 ವರ್ಷದ ಮೇಲ್ಪಟ್ಟು 18 ವರ್ಷದ ಒಳಗಡೆಯ ಮಕ್ಕಳಿದ್ದರೆ ಅಲ್ಲಿ ಎರಡು ವಿಭಾಗಗಳನ್ನು ಮಾಡ್ತೀವಿ, ಒಂದು ಗಂಡು ಮಕ್ಕಳಿಗೆ, ಇನ್ನೊಂದು ಹೆಣ್ಣು ಮಕ್ಕಳಿಗೆ. ಆ ರೀತಿಯಾಗಿ ಕೋವಿಡ್ ಕೇರ್ ಸೆಂಟರ್ಗಳು ಸುಮಾರು ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ತಾಲೂಕಾ ವೈಸ್ 1 ಮತ್ತು ರಾಯಚೂರಿನಲ್ಲಿ 3, ಹೀಗೆ 7 ನಾವು ಈಗಾಗಲೇ ಗುರುತಿಸಿದ್ದಾರೆ. ಇನ್ನೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಗುರುತಿಸುವಂಥ ಕಾರ್ಯ ಈಗ ನಡೆದಿದೆ. ಅದರ ನಂತರ ನಮ್ಮ ಆಸ್ಪತ್ರೆಗಳಲ್ಲಿ ಬೆಡ್ಗಳು ತಯಾರಿರಬೇಕು, ಯಾಕಂದರೆ ಆ ಮಕ್ಕಳನ್ನು ಗುರುತಿಸುವಂಥದ್ದು, ಕೋವಿಡ್ ಕೇರ್ಗೆ ಸೆಂಟ್ರಿಗೆ ತರುವಂಥದ್ದು ನಮ್ಮ ಇಲಾಖೆ ಜವಾಬ್ದಾರಿ. ಅಲ್ಲಿ CWC ಕಮಿಟಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ನಮ್ಮ ಅಧಿಕಾರಿಗಳು ಅಲ್ಲಿ ನೋಡ್ಕೋತಾ ಇರ್ತಾರೆ. ಅಲ್ಲಿಂದ ಅಕಸ್ಮಾತ್ ಆ ಮಕ್ಕಳಿಗೆ ಏನಾದರೂ ಆರೋಗ್ಯದ ತೊಂದರೆ ಆಗಿ ಹಾಸ್ಪಿಟ್ಲಿಗೆ ಬರಬೇಕು ಅಂತ ಆದರೆ ಹಾಸ್ಪಿಟ್ಲಲ್ಲೂ ಕೂಡ ಈಗ DHO ಅವರು, ನಮ್ಮ ರಿಮ್ಸ್ನವರು, ಡೈರೆಕ್ಟ್ರು ಎಲ್ಲರೂ ಕೂಡ ನಾವು ಈಗ ಚರ್ಚೆ ಮಾಡಿದಾಗ ಸುಮಾರು ಇಲ್ಲೂ ಕೂಡ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ, ಸಮುದಾಯ ಕೇಂದ್ರಗಳಲ್ಲಿ, ರಿಮ್ಸ್ನಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ಪ್ರೈವೇಟ್ ಆಸ್ಪತ್ರೆಗಳು, ಯಾಕಂದರೆ ಪ್ರೈವೇಟ್ ಡಾಕ್ಟರ್ಸು ಕೂಡ ಇಂಪಾರ್ಟೆಂಟು. ಇವತ್ತು ನಮ್ಮ ಸರ್ಕಾರಿ ಮಕ್ಕಳ ತಜ್ಞರ ಜೊತೆಗೆ
ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಪ್ರೈವೇಟ್ ಮಕ್ಕಳ ತಜ್ಞರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಈಗಾಗಲೇ ಡಿ ಸಿ ಅವರು ಅವರ ಒಂದು ಸಭೆಯನ್ನು ಕರೆದಿದ್ದಾರೆ. ಸಂಸದರು ಮತ್ತು ಎಲ್ಲ ಶಾಸಕರಿಗೂ ಕೂಡ ಅವ್ರ ಜೊತೆಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ದೇನೆ. ಅವರು ಕೂಡ ಮಾಡ್ತಾ ಇದ್ದಾರೆ ಸುಮಾರು. ಈ ಸಂದರ್ಭದಲ್ಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಉಪಸ್ಥಿತರಿದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಕರೆ ನೀಡಿರುವ ನಾಟ್ ಔಟ್ 100 ಐದು ದಿನಗಳ ಪ್ರತಿಭಟನೆ ಕರೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಮೊದಲನೇ ದಿನವಾದ ಇಂದು ನಗರದ ವಿವಿಧ ಪೆಟ್ರೋಲ್ ಬಂಕ್ಗಳ ಮುಂದೆ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಕರೆ ನೀಡಿರುವ ನಾಟ್ ಔಟ್ 100 ಐದು ದಿನಗಳ ಪ್ರತಿಭಟನೆ ಕರೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಮೊದಲನೇ ದಿನವಾದ ಇಂದು ನಗರದ ವಿವಿಧ ಪೆಟ್ರೋಲ್ ಬಂಕ್ಗಳ ಮುಂದೆ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಗೋವಿಂದರಾವ್ ಪೆಟ್ರೋಲ್ ಬಂಕ್ ಮುಂದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಸಂಸದ ಬಿವಿ ನಾಯಕ್, ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸ್ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇಂಧನ ದರ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ಸ್ಟೇಷನ್ ರಸ್ತೆಯಲ್ಲಿರುವ ರಾಘವೇಂದ್ರ ಪೆಟ್ರೋಲ್ ಬಂಕ್ ಮುಂದೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕೈಪಿಡಿ ಹಿಡಿದ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಘೋಷಣೆ ಕೂಗಿದರು. ನಗರದ ಗಂಜ್ ವೃತ್ತದ ಪೆಟ್ರೋಲ್ ಬಂಕ್ ಮುಂದೆ ಕಾಂಗ್ರೆಸ್ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ಜಿ ರಮೇಶ್ ಯಾದವ್ ನೇತೃತ್ವದಲ್ಲಿ ಮತ್ತು ಬಸವೇಶ್ವರ ವೃತ್ತದ ಬಳಿ ಇರುವ ಪೆಟ್ರೋಲ್ ಬಂಕ್ ಮುಂದೆ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ದೇಶದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ವಿಪರೀತ ಏರಿಕೆಯಾಗಿರುವುದರಿಂದ ಜನಸಾಮಾನ್ಯರು ತೀವ್ರ ಆರ್ಥಿಕ ತೊಂದರೆ ಅನುಭವಿಸುತ್ತಿದ್ದಾರೆ. ದೇಶದಲ್ಲಿ ಪೆಟ್ರೋಲ್ ಬೆಲೆ 100ರ ಗಡಿ ದಾಟುತ್ತಿರುವುದರಿಂದ ಜನರು ಪರದಾಡಬೇಕಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಬೆಲೆ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿವೆ ಎಂದು ದೂರಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬಂದ ನಂತರ ಜನರಿಗೆ ನೀಡಿರುವ ಭರವಸೆಗಳನ್ನು ಈಡೇರಿಸದೆ ಪೆಟ್ರೋಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಮಾಡಿ ಬಡ ಜನರು ಪ್ರತಿನಿತ್ಯ ಒಂದು ಹೊತ್ತು ಊಟಕ್ಕೂ ಪರದಾಡುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಡುಗೆ ಅನಿಲ ಬೆಲೆ ಹೆಚ್ಚಳವಾಗಿದೆ. ಕಳೆದ 6 ತಿಂಗಳಲ್ಲಿ 42 ಬಾರಿ ತೈಲ ಬೆಲೆ ಏರಿಕೆ ಮಾಡಿದ್ದಾರೆ. ಇದರಿಂದ ಜನರು ತತ್ತರಿಸಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಿಸಬೇಕೆಂದು ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಪೆಟ್ರೋಲ್ ದರವನ್ನು 100 ರೂಪಾಯಿಗೆ ಮುಟ್ಟಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್, ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸ್ರಾಜ್, ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಶಾಸಕರಾದ ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ್, ಕೆಪಿಸಿಸಿ ವಕ್ತಾರ ಎ ವಸಂತ್ ಕುಮಾರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ
ಜಿ ಬಸವರಾಜ ರೆಡ್ಡಿ, ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಮಣ್ಣ ಇರ್ಬಗೇರ, ಮುಖಂಡರುಗಳಾದ ಕೆಶಾಂತಪ್ಪ, ಕೆ ಅಸ್ಲಂ ಪಾಷಾ, ಜಿ ಶಿವಮೂರ್ತಿ, ಜಿ ಸುರೇಶ್, ಮೊಹಮ್ಮದ್ ಶಾಲಂ, ಅರುಣ್ ದೋತರ್ಬಂಡಿ, ಮಲ್ಲಿಕಾರ್ಜುನ ಎದ್ದಲದೊಡ್ಡಿ, ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ಜಿ ರಮೇಶ್ ಯಾದವ್, ಶಶಿಕಲಾ ಭೀಮರಾಯ, ನಿರ್ಮಲಾ ಬೆಣ್ಣೆ, ಅಕ್ಮಲ್, ಶೇಖ್ ಬಾಬಾ, ಬಾಬು, ಸೋನು, ಮರಿಸ್ವಾಮಿ, ಹುಸೇನ್, ಮಸ್ತಾನ್, ಫಾರೂಕ್ ಸೇರಿದಂತೆ ಅನೇಕರು ಇದ್ದರು. ಕೋವಿಡ್ ಮೂರನೇ ಅಲೆಯಲ್ಲಿ ಹೆಚ್ಚಿನ ಮಕ್ಕಳು ಬಾಧಿತರಾಗುವ ಸಾಧ್ಯತೆ ಇರುವುದರಿಂದ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಬೆಡ್ಗಳ ವ್ಯವಸ್ಥೆ, ಆಕ್ಸಿಜನ್, ವೆಂಟಿಲೇಟರ್ ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಕೋವಿಡ್ ಮೂರನೇ ಅಲೆಯಲ್ಲಿ ಹೆಚ್ಚಿನ ಮಕ್ಕಳು ಬಾಧಿತರಾಗುವ ಸಾಧ್ಯತೆ ಇರುವುದರಿಂದ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳ ವ್ಯಾಪ್ತಿಯಲ್ಲಿ ಬೆಡ್ಗಳ ವ್ಯವಸ್ಥೆ, ಆಕ್ಸಿಜನ್, ವೆಂಟಿಲೇಟರ್ ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವ ಶಶಿಕಲಾ ಜೊಲ್ಲೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಕೊರೋನಾ ಸಂಭಾವ್ಯ ಮೂರನೇ ಅಲೆಯಿಂದ ಮಕ್ಕಳ ರಕ್ಷಣೆ ಹಾಗೂ ಆರೈಕೆಗೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳೊಂದಿಗೆ ಆಯೋಜಿಸಲಾಗಿದ್ದ ನಗರಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೋವಿಡ್ ಮೂರನೇ ಅಲೆಯಿಂದ ಮಕ್ಕಳಿಗೆ ಹೆಚ್ಚು ತೊಂದರೆ ಇರುವುದಾಗಿ ತಜ್ಞರು ಅಭಿಪ್ರಾಯಪಟ್ಟಿರುವುದರಿಂದ ಜಿಲ್ಲೆಯಲ್ಲಿ ಮಕ್ಕಳಿಗಾಗಿ ವಿಶೇಷ ಕೋವಿಡ್ ಕೇರ್ ಸೆಂಟರ್ಗಳ ವ್ಯವಸ್ಥೆ ಕಲ್ಪಿಸಿ 0-10 ವರ್ಷದೊಳಗಿನ ಮಕ್ಕಳಿಗೆ ಪಾಲಕರ ಅವಶ್ಯಕತೆ ಇರುವುದರಿಂದ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಮಕ್ಕಳೊಂದಿಗೆ ಅವರ ಪಾಲಕರು ಇರಲು ವ್ಯವಸ್ಥೆ ಮಾಡಬೇಕು. 10-18 ವರ್ಷದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅವರು ಸೂಚನೆ ನೀಡಿದರು. ಮಕ್ಕಳಿಗೆ ಔಷಧಿ, ಆಕ್ಸಿಜನ್, ಬೆಡ್ ಮತ್ತು ವೆಂಟಿಲೇಟರ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂದರು. ಜಿಲ್ಲೆಯಲ್ಲಿ ಕೋವಿಡ್ನಿಂದಾಗಿ 46 ಮಕ್ಕಳು ಪಾಲಕರನ್ನು ಕಳೆದುಕೊಂಡಿರುವುದನ್ನು ಗುರುತಿಸಲಾಗಿರುವ ಪೈಕಿ 4 ಮಕ್ಕಳು ತಂದೆ ತಾಯಿಬ್ಬರನ್ನು ಕಳೆದುಕೊಂಡಿದ್ದಾರೆ. ಶಾಲಾ ಶಿಕ್ಷಕರಿಂದ ಸಮೀಕ್ಷೆ ನಡೆಸಿ ಪಾಲಕರಿಬ್ಬರನ್ನು ಕಳೆದುಕೊಂಡ ಅನಾಥವಾದ ಮಕ್ಕಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ದೊರೆಯಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು. ಜಿಲ್ಲೆಯಲ್ಲಿ ಕೋವಿಡ್ನಿಂದ ತಂದೆ ಅಥವಾ ತಾಯಿಯನ್ನು ಕಳೆದುಕೊಂಡು ಏಕ ಪೋಷಕತ್ವದಲ್ಲಿರುವ 42 ಮಕ್ಕಳಿದ್ದು ಅವರಿಗೆ ಮಕ್ಕಳ ಪಾಲನಾ ಸಂಸ್ಥೆಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಕೋವಿಡ್ನಿಂದ ಪೋಷಕರನ್ನು ಕಳೆದುಕೊಂಡ ಮಕ್ಕಳಿಗೆ ಸರ್ಕಾರದಿಂದ ಬಾಲ ಸೇವಾ ಯೋಜನೆ ಜಾರಿಗೊಳಿಸಿದ್ದು ಮಾಶಾಸನ, ಉಚಿತ ಶೈಕ್ಷಣಿಕ ಸೌಲಭ್ಯ, ಲ್ಯಾಪ್ಟಾಪ್ ಲಭ್ಯವಿದೆ ಎಂದು ಅವರು ಹೇಳಿದರು. ಅನಾಥವಾಗಿರುವ ಮಕ್ಕಳ ಭವಿಷ್ಯ ರೂಪಿಸಲು ದತ್ತು ನಿಯಮ ಕಾನೂನು ಅನುಸಾರ ಯಾರಾದರೂ ದಾನಿಗಳು, ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಇವರ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಿ ಭವಿಷ್ಯ ರೂಪಿಸಲು ಮುಂದೆ ಬಂದಲ್ಲಿ ದತ್ತು ನಿಯಮ ಪ್ರಕಾರ ಅವರಿಗೆ ಸರ್ಕಾರದಿಂದ ಸಹಕಾರ ಕಲ್ಪಿಸಲಾಗುವುದು. ಹೆಣ್ಣು ಮಕ್ಕಳು ಅನಾಥವಾಗಿದ್ದಲ್ಲಿ, 21 ವರ್ಷದವರಾಗಿದ್ದಲ್ಲಿ ಅಂಥವರ ಭವಿಷ್ಯಕ್ಕಾಗಿ ಸರ್ಕಾರ 1 ಲಕ್ಷ ರೂಪಾಯಿಗಳ ನೆರವನ್ನು ಸಹ ನೀಡುತ್ತಿದೆ. ಆದ್ದರಿಂದ ಜಿಲ್ಲೆಯಲ್ಲಿ ಕೋವಿಡ್ನಿಂದ ಪಾಲಕರನ್ನು ಕಳೆದುಕೊಂಡ ಮಕ್ಕಳ ಸಮೀಕ್ಷೆಯನ್ನು ಸೂಕ್ತ ರೀತಿಯಲ್ಲಿ ಮಾಡಿ ವರದಿ ಸಲ್ಲಿಸಿ ಕೋವಿಡ್ ಹೊರತುಪಡಿಸಿ ಬೇರೆ ಯಾವುದೇ ಕಾಯಿಲೆ ಕಾರಣಗಳಿಂದ ಅನಾಥವಾದ ಮಕ್ಕಳ ಸಮೀಕ್ಷೆಯನ್ನು ನಡೆಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಿಗೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪೀಡಿಯಾಟ್ರಿಕ್ಸ್, ಕೋವಿಡ್ ಮಕ್ಕಳ ನಿರ್ವಹಣೆ, ಕೋವಿಡ್ ಕೇರ್ ಸೆಂಟರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಬೇಕು. ತುರ್ತು ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಒದಗಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಇದುವರೆಗೂ 2,653 ಮಕ್ಕಳಿಗೆ ಕೋವಿಡ್ ಸೋಂಕು ತಗುಲಿದ್ದು ಪ್ರಸ್ತುತ 172 ಸಕ್ರಿಯ ಪ್ರಕರಣಗಳು ಇವೆ. ನಿಯಮಾನುಸಾರ ಸೋಂಕಿತ ಮಕ್ಕಳಿಗೆ ಆಸ್ಪತ್ರೆ, ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಹಾಗೂ ಹೋಮ್ ಐಸೋಲೇಷನ್ನಲ್ಲಿ ಸೂಕ್ತ ಚಿಕಿತ್ಸೆ ಒದಗಿಸಲಾಗುತ್ತಿದೆ. 2,419 ಮಕ್ಕಳು ಸಾಂಸ್ಥಿಕ ಕ್ವಾರಂಟೈನ್ ಕೇಂದ್ರದಲ್ಲಿ ಇದ್ದಾರೆ. ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಮಾತನಾಡಿ, ಮಸ್ಕಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋವಿಡ್ ಮೂರನೇ ಅಲೆಯು ಮಕ್ಕಳಿಗೆ ಹರಡುವುದು ಕಂಡುಬಂದಲ್ಲಿ ಅಂಥವರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಕೋವಿಡ್ ಕೇರ್ ಕೇಂದ್ರ ಸ್ಥಾಪಿಸಬೇಕೆಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ವೀರನ್ಗೌಡ ಅವರಿಂದ ಇಲಾಖೆಯ ಕಾರ್ಯವೈಖರಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕೂಡ ಮನೆ ದಿನ ಮುಂಚೆ ಚಿಂತೆಗಳನ್ನು ಕೈಗೊಳ್ಳುವ
ಸಭೆಯಲ್ಲಿ ಸಂಸದರಾದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ವೆಂಕಟರಾವ್ ನಾಡಗೌಡ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್, ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪೂರ್ ಇತರರು ಇದ್ದರು. ಈಗ ಜಾಹೀರಾತು. ಜೀವಾನಂ ಜೀವಾನಂ ದೇವಾ ಕಣು ಇವನು ನಮ್ಮ. ಸರಳ ಸಜ್ಜನಿಕೆ ವ್ಯಕ್ತಿತ್ವವುಳ್ಳ ನಗರಸಭೆ ಮಾಜಿ ಸದಸ್ಯ ಪಿ ಎಲ್ಲಪ್ಪ ಅವರಿಗೆ 54ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಇವರಿಗೆ ಆಯು ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಶುಭ ಹಾರೈಸುವವರು ಪಾಂಡು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. Raichur Janatage Sihi Suddi. Raichurinalli Motta Modala Barige Electro Vehicle. Go Green, No Petrol, No Pollution, No License, No Noise, No Registration. Electro Vehicle Kevala 10 Rupayalli 70 Kilometer Balasuva Mulaka Petrol Inda Mukti Padedu Nimma Tingala Ulutaya Hechisikolli. Iga Samanya Janaru Monthly Scheme Mulaka Nimmadagisikolli. Kevala Tingalige 5000 Rupayi Kattuva Mulaka Bumper Bahumanagalondige Modalane Bumper Offer 4K UHD Smart Android 32 Inches TV. Eradane Bumper Offer 4K UHD Smart Android 42 Inches TV. Moorane Bumper Offer Yo Edge DX Bike. Nalkane Bumper Offer Yo Drift DX Bike. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ರವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ ಎಲ್ಜಿ, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS Oaks ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ
24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9489 8882 8142 8147 2845 61. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ನೀರು ಸರಬರಾಜು ಕರೆ ದರಗಳನ್ನು ಪರಿಷ್ಕರಿಸುವುದು ಹಾಗೂ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರು ನಾಮಕರಣ ಮಾಡಲು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ನಗರದ ನೀರು ಸರಬರಾಜು ಕರ ದರಗಳನ್ನು ಪರಿಷ್ಕರಿಸುವುದು ಹಾಗೂ ರಾಯಚೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರು ನಾಮಕರಣ ಮಾಡಲು ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅನೇಕ ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸಭೆ ಪ್ರಾರಂಭವಾಗುತ್ತಿದ್ದಂತೆ ಮಾತನಾಡಿದ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕಳೆದ ಬಾರಿ ನಗರಸಭೆ 14 ಜನ ಸದಸ್ಯರು ಸಹಿ ಮಾಡಿದ ಪತ್ರವನ್ನು ನಗರಸಭೆ ಅಧ್ಯಕ್ಷರಿಗೆ ನೀಡಿ ಸ್ಥಾಯಿ ಸಮಿತಿಗಳ ರಚಿಸುವಂತೆ ಮನವಿ ಮಾಡಲಾಗಿತ್ತು. ಆದರೆ ಸಭೆಯ ಗೊತ್ತುವಳಿ ವಿಷಯದಲ್ಲಿ ಪ್ರಸ್ತಾಪವಾಗಿಲ್ಲ. ನಗರಸಭೆ ಕೌನ್ಸಿಲ್ ಕಾರ್ಯದರ್ಶಿಗಳಾಗಿರುವ ಪೌರಾಯುಕ್ತರು ಸದಸ್ಯರು ಮನವಿಯನ್ನು ಸಭೆಗೆ ಮಂಡಿಸದೆ ಇರುವುದು ವಿಷಾದನೀಯ. 5 ಬಾರಿ ನಗರಸಭೆ ಸದಸ್ಯನಾಗಿದ್ದು ಹಿಂದೆಂದೂ ನಡೆಯದೇ ಇರುವ ಬೆಳವಣಿಗೆಗಳು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಸದನದ ಹಿರಿಯ ಸದಸ್ಯರಾಗಿ 5 ಸಲ ಈ ಸಭೆಗೆ ನಾನು ಆಯ್ಕೆಯಾಗಿ ಹಲವಾರು ಇಂಥ ಸಭೆಗಳಲ್ಲಿ ಭಾಗವಹಿಸಿ ಮಾತಾಡಿದಂಥ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಎಷ್ಟರ ಮಟ್ಟಿಗೆ ತಾಂತ್ರಿಕವಾದಂತಹ ಬದಲಾವಣೆಗಳು ಆಗ್ತಾ ಇದೆ ಅಂತೇಳಿ ನೋವಾಗ್ತಾ ಇದೆ ಮನಸ್ಸಿಗೆ. ನಾನು ಬಜೆಟ್ ಮೀಟಿಂಗ್ ನಲ್ಲಿ ಹೇಳ್ತೇನೆ, ಕಾನೂನನ್ನು ರಕ್ಷಣೆ ಮಾಡಬೇಕು ನಾವು. ಕಾನೂನನ್ನು ರಕ್ಷಣೆ ಮಾಡಿದ್ರೆ ಮಾತ್ರ ನಮಗೆ ಕಾನೂನು ರಕ್ಷಣೆ ಮಾಡಬೇಕು. ಅಧಿಕಾರ ವರ್ಗದವರು, ಸಭಾ ಕಾರ್ಯದರ್ಶಿ ಎಂಥ ಪರಿಭಾಷೆ ಇದು, ಶಬ್ದಕೋಶದ ಸಭಾ ಕಾರ್ಯದರ್ಶಿ ಅದನ್ನು ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಅನುಮಾನ ನನಗೆ ಬರ್ತಾ ಇದೆ. ಮಾರ್ಚ್ 1ನೇ ವಾರದಲ್ಲಿ ಮಾನ್ಯ ಅಧ್ಯಕ್ಷರಿಗೆ ಒಂದು ಲಿಖಿತವಾದಂತಹ ಪತ್ರವನ್ನು ನೀಡಿ ಸ್ಥಾಯಿ ಸಮಿತಿಯನ್ನು ರಚನೆ ಮಾಡುವಂತ ವಿಷಯವನ್ನು ನೀವು ಮಂಡಿಸಬೇಕು ಅಂತೇಳಿ ನಾವು ಕೋರಿದ್ವಿ ಅಧ್ಯಕ್ಷರು. ಅಧ್ಯಕ್ಷರು ಅದನ್ನು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಪೌರಾಯುಕ್ತರಿಗೆ ನಿರ್ದೇಶನವನ್ನು ನೀಡಿದರು. ನನ್ನನ್ನು ಸೇರಿದಂತೆ ಈ ಸದನದ ಹಿರಿಯ ಸದಸ್ಯನ ನನ್ನನ್ನು ಸೇರಿದಂತೆ ಪೌರಾಯುಕ್ತರಿಗೆ ಬಳಿಗೆ ಹೋಗುವಂಥ ಅವಶ್ಯಕತೆ ನನಗೆ ಇದ್ದಿಲ್ಲ. ಅಧ್ಯಕ್ಷರ ಸೂಚನೆ ಕೊಟ್ಟ ಮೇಲೆ ಕಾಗದಗಳು ಪ್ರಜಾಪ್ರಭುತ್ವದಲ್ಲಿ ಮಾತನಾಡುತ್ತವೆ. ಆದರೆ ಸೌಜನ್ಯಕ್ಕಾಗಿ ಪೌರಾಯುಕ್ತರನ್ನು ನಾವು ನೋಡಬೇಕು, ವಿಷಯವನ್ನು ತಿಳಿಸಬೇಕು, ಅಧ್ಯಕ್ಷರು ಕೊಟ್ಟಿದ್ದ ನಿರ್ದೇಶನದ ಪತ್ರವನ್ನು ಕೊಡಬೇಕು ಅಂತೇಳಿ ಹೋಗುತ್ತೆ. ಆ ಸೌಜನ್ಯ ಉಳಿಸಿಕೊಳ್ಳುವಂಥದ್ದು ಪೌರಾಯುಕ್ತರ ಕೆಲಸ. ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ ಅವತ್ತು
ಸದಸ್ಯ ಎನ್ಕೆ ನಾಗರಾಜ್ ಮಧ್ಯಪ್ರವೇಶಿಸಿ ಮಾತನಾಡಿ, ಸ್ಥಾಯಿ ಸಮಿತಿ ರಚಿಸುವುದು ಸದ್ಯದ ಪ್ರಮುಖವಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಅಗತ್ಯವಾದ ಕ್ರಮಗಳಿಗೆ ಹೆಚ್ಚು ಒತ್ತು ನೀಡಬೇಕಾದ ಸಭೆಯಲ್ಲಿ ಸದಸ್ಯರ ಮಧ್ಯೆ ವಾಗ್ವಾದಕ್ಕೆ ಕಾರಣವಾಯಿತು. ಜಯಣ್ಣ ಆಕ್ಷೇಪ ವ್ಯಕ್ತಪಡಿಸಿ ಪೌರಾಯುಕ್ತರು ಪೌರಾಡಳಿತ ಕಾಯ್ದೆ 54 ಸೆಕ್ಷನ್ ಉಲ್ಲಂಘಿಸಿದ್ದಾರೆ. ಅಧ್ಯಕ್ಷರು ಅನುಮೋದಿಸಿದರೂ ಸಭೆಯಲ್ಲಿ ಮಂಡಿಸದೆ ಹೋದಲ್ಲಿ ಸದಸ್ಯ ಭಾವನೆಗಳಿಗೆ ಅರ್ಥವೇ ಇಲ್ಲದಂತಾಗುತ್ತದೆ ಎಂದರು. ಪೌರಾಯುಕ್ತ ವೆಂಕಟೇಶ್ ಮಾಹಿತಿ ನೀಡಿ, ಕೋವಿಡ್ ಹಿನ್ನೆಲೆಯಲ್ಲಿ ಸಭೆ ನಡೆಸಲು ಸರ್ಕಾರ ನಿರ್ಬಂಧಿಸಿದ್ದರಿಂದ ಸಭೆ ನಡೆಸಲು ಸಾಧ್ಯವಾಗಿಲ್ಲ. ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಸಭೆ ನಡೆಸಲಾಗಿದೆ ಎಂದರು. ಅದರಾದ ಸೇರಿ ಅಧ್ಯಕ್ಷರಿಗೆ ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ಒಂದು ಉದ್ಯೋಗ ಕೊಡ್ತೀವಿ. ಅದರಲ್ಲಿ ಸೇರಿಸಿದಂತ ಅದೇನು ಅಷ್ಟು ಗೌರವ ಬೇಕಿದ್ರೆ ಕಾನೂನಾತ್ಮಕ ಹೋರಾಟ ಮಾಡಿ ಸಭೆಯನ್ನು ನಮ್ಮ ಜಿಲ್ಲಾಡಳಿತ ಯಾವ ಒಂದು ವಿಷಯದಷ್ಟು ನಮಗೆ ಅನುಕೂಲ ಮಾಡ್ತಾರೆ ಅದನ್ನು ನಾವು ಗಮನ ಹರಿಸ್ಬೋದು. ಇಂಥ ಕೊರೋನಾ ಸಮಯದಲ್ಲಿ ನಮಗೆ ಸಾಮಾನ್ಯ ಸಭೆ ನಡೆಸಲು ನಮ್ಮ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಬಗ್ಗೆ ಉದ್ಯೋಗ ಅಲ್ಲ ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ. ಸಭೆಯಲ್ಲಿ ಮಂಡನೆ ಆಗುವಂತ ವಿಷಯ ಪ್ರಶ್ನೆಗಳಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಕನ್ನಡ ಸರ್ಕಾರ ಬೆಂಗಳೂರು ಆದೇಶ ಎಚ್ಚುವಾಗಿ ಪಾಸ್ ಮಾಡಿದ್ದಾರೆ. ಆ ಆದೇಶದಲ್ಲಿ ಕೋವಿಡ್ 19 ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಭೆ ಸಮಾರಂಭಗಳು ಮದುವೆ ಮನೋರಂಜನೆಗಳು ಇತ್ಯಾದಿ ಜನಸಂದಣಿ ಆಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಒಂದು ಜಿಒ ಪಾಸ್ ಮಾಡಿ ಜನ ಸೇರಬಾರದು, ಜನ ಸೇರಿದರೆ ಅದು ಕೋವಿಡ್ ಸೋಂಕು ಆಗುತ್ತದೆ ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಜಿಒ ಪಾಸ್ ಮಾಡಿದರು. ಈ ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಭೌತಿಕವಾದ ಆದೇಶ ನೀಡಿ ನೀವು ಕೇಂದ್ರವು ಸಾಮಾನ್ಯ ಮಾಡಿಸೋದನ್ನು ಮುಂದಕ್ಕೆ ಹಾಕಿ ಮುಂದೆ ಮಾಡಿಕೊಳ್ಳಿ ಅಂತ ಹೇಳಿದರು. ಅದರ ಪ್ರಕಾರ ಈ ವಿಷಯವನ್ನು ನಾನು ಮಾನ್ಯ ನಗರಸಭೆ ಅಧ್ಯಕ್ಷ ಗಮನ ಕೊಟ್ಟಿದ್ದೀನಿ. ತಂದ ನಂತರ ಈ ಸಭೆಯನ್ನು ಸರ್ ಮುಂದೂಡಬೇಕಾಗ್ತದೆ ಅಂತ ಹೇಳಿ ಇಷ್ಟು ನಾನು ಹೇಳಬಯಸುತ್ತೇನೆ. ಅಧ್ಯಕ್ಷ ಇ ವಿನಯ್ ಕುಮಾರ್ ಮಾತನಾಡಿ, ಸಂವಹನ ಕೊರತೆಯಿಂದಾಗಿ ಸಮಸ್ಯೆಯಾಗಿದೆ, ತಪ್ಪಾಗಿದ್ದು ಕ್ಷಮೆ ಕೋರುವುದಾಗಿ ಹೇಳಿದರು. ಸದಸ್ಯ ದರೂರ್ ಬಸವರಾಜ್ ಮಾತನಾಡಿ, ಕ್ಷಮೆ ಕೇಳುವ ಅಗತ್ಯವಿಲ್ಲ, ಆದರೆ ಕೌನ್ಸಿಲ್ ಕಾರ್ಯದರ್ಶಿಗಳು ನಿಯಮ ಉಲ್ಲಂಘಿಸುತ್ತಿರುವ ಕುರಿತು ಆಕ್ಷೇಪವಿದೆ ಎಂದರು. ಬಿಜೆಪಿ ಸದಸ್ಯ ಇ ಶಶಿರಾಜ್ ಮಾತನಾಡಿ, ಬಿಜೆಪಿ 11 ಸದಸ್ಯರು ಕೂಡ ಪತ್ರ ನೀಡಿದ್ದೇವೆ ಎಂದರು. ಯಾವ ವಿಷಯದಲ್ಲಿ ಪತ್ರ ನೀಡಿದ್ದೀರಿ ಎಂದು ಸಭೆಗೆ ಹೇಳಿ ಎಂದು ದರೂರು ಆಗ್ರಹಿಸಿದರು. ಬಿಟ್ಟು ಹೋಗಿರುವ ವಿಷಯಗಳನ್ನು ಮಂಡಿಸಲು ನಿರ್ಧರಿಸಲಾಗುತ್ತದೆ ಎಂದರು. ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ನಗರಸಭೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವಾಗುತ್ತಿದೆ, ಕೆಲ ಸದಸ್ಯರಿಗೆ 70-80 ಲಕ್ಷ ಅನುದಾನ ನೀಡಲಾಗುತ್ತಿದೆ, ಸರಿಪಡಿಸಬೇಕೆಂದರು. ಪ್ರತಿಯೊಬ್ಬ ಸದಸ್ಯರಿಗೂ ಮಾತನಾಡುವ ಅವಕಾಶ ನೀಡಬೇಕೆಂದರು. ಗೌರವಿತ ಇದೇ ಸದಸ್ಯರು 12 ತಾರೀಕು ಮೇ ಏನು ನಾವು ಸಾಮಾನ್ಯ ಸಭೆ ಕರೆದಿದ್ದೀವಿ, ಆ ಸಾಮಾನ್ಯ ಸಭೆ ರದ್ದು ಮಾಡೋಕ್ಕೆ ಇಲ್ಲ ಮುಂದೋಡಕ್ಕೆ ಏನು ಮಾಡೋದಿದೆ, ಪೌರಾಯುಕ್ತರಿಗೆ ಕ್ಯಾನ್ಸಲ್ ಮಾಡೋದು ಅಧಿಕಾರ ಇದೆಯಾ ಇಲ್ಲ ಅಂತೇಳಿ ಈಗಾಗಲೇ 12 ತಾರೀಕು ಸಾಮಾನ್ಯ ಸಭೆಯಲ್ಲಿ ಗೌರವಿತ ಅಧ್ಯಕ್ಷರು ಅದೇ ರೀತಿಯಾಗಿ ಪೌರಾಯುಕ್ತರಿಗೆ ಯಾವುದೇ ರೀತಿಯ ಅಧಿಕಾರವಿಲ್ಲ ಎಂದು ಇದೇ ಸದಸ್ಯರು ತಾವು ನನ್ನ ಗಮನಕ್ಕೆ ತಂದಿದ್ದೀವಿ. ನಾವು ತಾವು ಇದೇ ಸದಸ್ಯರಿದ್ದೀವಿ, ಎಲ್ಲರಿಗೆ ಒಂದೇ ಗ್ರಂಥ ಮುನ್ಸಿಪಲ್ ಕಾಯ್ದೆಗಳ 1964 ತಾವೇನು ಹೇಳಿದ್ರಿ ಅದನ್ನು ನೋಡೇ ನಾವು ಇದು ಮಾಡ್ತೇವೆ. ಒಂದು ಅವತ್ತಿನ ದಿನ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ರೀತಿಯಿಂದ ಮುಂದೂಡಿಕೆ ಮಾಡೋಕ್ಕೆ ಪೌರಾಯುಕ್ತರಿಗಾಗಲಿ ನನಗಾಗಲಿ ಅಧಿಕಾರ ಇಲ್ಲ, ಕೌನ್ಸಿಲ್ಗೆ ಅಧಿಕಾರ ಇದೆ ಅಂತೇಳಿ ಅವತ್ತು ಅದು ಒಂದೇ ಮಾತು ಹೇಳಿದ್ದೀನಿ, ಇವತ್ತು ಅದೇ ಮಾತನ್ನು ನಾನು ಹೇಳ್ತಾ ಇದ್ದೆ. ಗೌರವಿತ ಹಿರಿಯ ಸದಸ್ಯರು ಅವತ್ತಿನ ದಿನ ತಾವು ಹೇಳಿದ್ರಿ ಪೌರಾಯುಕ್ತರಿಗೆ ಇದು ನಿರ್ದೇಶನ ಯಾರು ಕೊಟ್ಟಿದ್ದಾರೆ ಅಂತೇಳಿ ಮೌಖಿಕವಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ನನಗೆ ಕರೆ ಮಾಡಿದ್ರು, ನಾನು ಕರೆಸಬೇಕಾದ್ರೆ ಮಾಡಿಲ್ಲ ಪೌರಾಯುಕ್ತರು. ಈ ನಿಟ್ಟಿನಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಇದಾಗಿದೆ. ಇದರ ಪರವಾಗಿ ಏನಿದೆ, ಇವತ್ತು ನಾವು ಮತ್ತೆ ಸಾಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳವರ ಆದೇಶದಂತೆ ಈ ಸಮಯ ಸಾಮಾನ್ಯ ಸಭೆ ಕರೆದಿದ್ದೀವಿ. ಈ ಸಭೆಯನ್ನು ತಾವು ಹಿರಿಯ ಸದಸ್ಯರಿದ್ದೀರಿ, ನಮ್ಮ ಇನ್ಸ್ಟಿಟ್ಯೂಷನ್ನ ನಮ್ಮ ಕೌನ್ಸಿಲ್ ಸೆಕ್ರೆಟರಿ ಇದ್ದಾರೆ, ಗೌರವವಾಗಿ ಅವ್ರಿಗೂ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಏನೇನು ತಕ್ಕೆ ಆಗಲಾರ್ದಂಗೆ ನಾವು ತಮ್ಮ ಸಲಹೆ ಸೂಚನೆಗಳು ಏನೇನಿದೆ ಅಂದರೆ ಅದು ಸ್ವೀಕಾರ ಮಾಡ್ತೀವಿ.
ತಮ್ಮ ಕೌನ್ಸಿಲ್ ಗೆ ಏನಾದರೂ ಇದರ ಪರವಾಗಿ ಏನಾದರೂ ನೋವಾಗಿದ್ರೆ ಕೂಡ ನಮ್ಮ ಪೌರಕ್ಕೆ ಪರವಾಗಿ ನಾನು ಸಿಗ್ನಲ್ ಸೇರಿಸ್ತಾ ಇದ್ದೀನಿ. ದಯವಿಟ್ಟು ವಿಚಾರ ಕಾನೂನಾತ್ಮಕವಾಗಿ ಯಾವ ರೀತಿ ಕೌನ್ಸಿಲ್ ಸೆಕ್ರೆಟರಿ ಇರ್ತಾರೆ ಆ ವ್ಯವಸ್ಥೆ ಇರಲಿ. ಎಷ್ಟೇ ತಾರೀಕು ನೀವು ಮೀಟಿಂಗ್ ಕರೆದ್ರೆ ಎಷ್ಟೇ ತಾರೀಕು ನಿಮ್ಮ ಜಿಲ್ಲಾಧಿಕಾರಿಗಳ ಸಂದೇಶ ಕೊಟ್ಟರು ಸೂಚನೆ ಕೊಟ್ಟರು ನಿಮಗೆ ಮುಂದೊಡ್ರಿ ಅಂತೇಳಿ ಅದನ್ನೇ ಕಮ್ಯುನಿಕೇಶನ್ ಮಾಡಬಹುದಲ್ಲ ಅಧ್ಯಕ್ಷರ ಜೊತೆಗೆ. ಬೈ ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ ಅಂತಕ್ಕಂಥದ್ದು ಇದು ವ್ಯವಸ್ಥೆ ಅಲ್ಲ. ಸದಸ್ಯ ದರೂರ್ ಬಸವರಾಜ್ ಮಾತನಾಡಿ ಒಳಚರಂಡಿ ಹಾಗೂ ಕುಡಿಯುವ ನೀರಿನ ಕಾಮಗಾರಿಗೆ ಕುರಿತು ವಿಶೇಷ ಸಭೆ ಕರೆಯಬೇಕು, ಯೋಜನೆ ಎಲ್ಲಾ ವಿಭಾಗದ ಅಧಿಕಾರಿಗಳು ಭಾಗವಹಿಸುವಂತೆ ಸೂಚಿಸಬೇಕೆಂದರು. ಸದಸ್ಯ ಜಯಣ್ಣ ಮಾತನಾಡಿ ಹಳೆ ಕಡತಗಳ ನಿರ್ವಹಣೆಗೆ ಎಚ್ಚರಿಕೆ ವಹಿಸಬೇಕಿದೆ, ಮನೆಯಲ್ಲಿ ಬ್ಯಾಗಿನಲ್ಲಿ ಇಟ್ಟು ಕಡತಗಳನ್ನು ನಿರ್ವಹಿಸುವುದು ಮುಂದೆ ನಡೆದ ಸರ್ಕಾರ ಶಿಫಾರಸು ಮಾಡಿ ಕ್ರಮಕ್ಕೆ ಒತ್ತಾಯಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಹೊಸದಾಗಿ ಹಳೆ ಕಡತಗಳನ್ನು ಸೃಷ್ಟಿಸಲಾಗುತ್ತಿದೆ ಎಂದು ಆರೋಪಿಸಿ ಎಲ್ಲ ಕಡತಗಳ ಪರಿಶೀಲನೆ 4 ಜನರ ಸಮಿತಿ ರಚಿಸಬೇಕೆಂದರು. ಸಭೆಯಲ್ಲಿ 4 ಜನರ ಒಳಗೊಂಡ ಸಮಿತಿ ರಚಿಸಿ 15 ದಿನಗಳೊಳಗಾಗಿ ವರದಿ ನೀಡಲು ಸಭೆಗೆ ಒಪ್ಪಿಗೆ ನೀಡಿತು. ಕುಡಿಯುವ ನೀರು ನಳ ಸಂಪರ್ಕ ಹಾಗೂ ನೀರಿನ ಕರ ಪರಿಷ್ಕರಿಸಲು ಪ್ರಸ್ತಾಪಿಸಲಾಯಿತು. ಗೃಹ ಬಳಕೆಗೆ ಪ್ರತಿ ತಿಂಗಳಿಗೆ 190 ರೂಪಾಯಿ, ಗೃಹೇತರ ನೀರಿಗೆ 400, ವಾಣಿಜ್ಯ ಕೈಗಾರಿಕೆಗಳಿಗೆ 860 ರೂಪಾಯಿ ಪರಿಷ್ಕೃತ ದರದ ವಸೂಲಿ ನಿರ್ಧರಿಸಲಾಯಿತು. ನೀರಿನ ಸಂಪರ್ಕ ಪಡೆಯಲು 2,000 ರೂಪಾಯಿಗಳಿದ್ದು ದರವನ್ನು 3,000ಗಳಿಗೆ, ಗೃಹೇತರ ಸಂಪರ್ಕ ನೀಡಲು 4,000 ರೂಪಾಯಿ ಬದಲು 8,000 ರೂಪಾಯಿ, ವಾಣಿಜ್ಯ ಕೈಗಾರಿಕೆಗಳಿಗೆ 8,000 ರೂಪಾಯಿ ಬದಲು 12,000 ರೂಪಾಯಿ ನಿಗದಿಗೆ ಸಭೆ ತೀರ್ಮಾನಿಸಿತು. ಅದಕ್ಕೆ ಎಸ್ಟಿಮೇಟ್ ಅದರ ಏನ್ ಮಾಡ್ಬೇಕಂತ ಏನೋ ಪ್ಲಾನ್ ಏನ್ ಮಾಡಿದ್ರ ಅಲ್ಲ ದೊಡ್ಡಿದಮ್ಮ ಅಲ್ಲಿ ಏನ್ ಮಾಡ್ಬೇಕು ಕೆಲಸ ಅಂತ ಏನ್ ವಿಚಾರ ಮಾಡಿದ್ರ ಅದ್ರ ಪ್ರತಿ ವರ್ಷ ಗಣೇಶನ್ ತಂದಾಗ್ತೀವಿ ಮತ್ತೆ 4 ವರ್ಷ ಗಣೇಶ ಜಮ ಆಗ್ತದೆ ಪೌರಾಯುಕ್ತರು ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ಳುವಂತ ಆ ಜವಾಬ್ದಾರಿಯನ್ನ ಮರಿಬಾರದು ಅನ್ನೋದು ಮಾತ್ರ ಈ ಸದನದ ಪರವಾಗಿ ಹೇಳಕ್ ಇಷ್ಟಪಡ್ತೀವಿ. ಎಲ್ಲಾ ವಿಷಯದಲ್ಲಿ ನಾವು ಸಮನ್ವಯತೆಯನ್ನು ಇರ್ತೀವಿ ಅಂತ ಹೇಳಿ ಯಾರಾದರೂ ತಿಳ್ಕೊಂಡ್ರೆ ತಪ್ಪಲಿ ಇದೇ ರೀತಿ ಅಟಿಟ್ಯೂಡ್ ಆದ್ರೆ ಗೌರ್ಮೆಂಟ್ ಪೈಸಾ ಪೈಸಾನು ಸಾರ್ವಜನಿಕರ ತೆರಿಗೆ ಇತ್ತು. ಮತ್ತೊಂದು ಕಡೆ ಹಳೆಯ ಕಡತಗಳ ಹೆಸರಿನಲ್ಲಿ ಆ ಕಡತಗಳು ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ಕೂಡ ಗಟ್ಟಿರುವಂತಹ ಪಾದನೆ ಇದೆ. ನಮ್ಮ ಕಾವಲಿಂದ್ರೂ ಇದೆ, ಬಹಳ ಜಾಗೃತಿಯಿಂದ ಇರಬೇಕು. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ, ನೀವು ಗಮನಿಸ್ತೀರ ಅಂತ ಹೇಳ್ಕೊಂಡಿದ್ದೀನಿ, ಪೌರಾಯುಕ್ತರು ಗಮನಿಸ್ತಾರೆ ಅಂತ ಹೇಳ್ಕೊಂಡಿನಿ. ಇದು ಸಾರ್ವಜನಿಕ ಸಂಸ್ಥೆ, ಸಾರ್ವಜನಿಕ ಸಂಸ್ಥೆಯ ಪ್ರತಿಯೊಂದು ನಯಾ ಪೈಸಕ್ಕೂ ಕೂಡ ನಾವು ಜವಾಬ್ದಾರರಿದ್ದೀವಿ. ಯಾರೋ ಒಂದೊಂದು ಬ್ಯಾಂಕ್ನಲ್ಲಿ 19 ಫೈಲ್ ಕೊಡೋದು, 20-20 ಫೈಲ್ ಕೊಡೋದು, ಮನೆಯಲ್ಲಿ ಫೈಲ್ ಕೊಡೋದು ಕಡತ. ಈವಾಗ ಅಕೌಂಟ್ಸ್ ಕೂಡ ಅಕೌಂಟ್ ಸೆಕ್ಷನ್ ನಲ್ಲಿ ಇವತ್ತಿಗೂ ಕೂಡ ಎಷ್ಟು ಹಳೆ ಕಡತಗಳಿವೆ ಅನ್ನೋದು ಲೆಕ್ಕ ಇಲ್ಲ. ಯಾವ ರೀತಿ ನೀವು ಆರ್ಥಿಕವಾದಂತ ತುಲನಾತ್ಮಕ ಆಡಳಿತ ಮಾಡ್ತೀರಿ ಅದಾಗಲ್ಲ. ಅದಕ್ಕಾಗಿ ಕಟ್ ಆಫ್ ಡೇಟ್ ಆದ್ರೂ ಕೊಡಬೇಕು, ಈ ಡೇಟ್ ಒಳಗಾಗಿ ಅಕೌಂಟ್ ಸೆಕ್ಷನ್ ಎಲ್ಲ ಫೈಲ್ ಬರಬೇಕು ಮಾಡಿ ಅದಕ್ಕೊಂದು ಕಮಿಟಿ ಮಾಡಿ, ಸದನದ ಕಮಿಟಿ ಕಮಿಟಿ ಮಾಡಿ. ಬಿಜೆಪಿಗಿಂತ ಒಬ್ರು ತಗೊಂಡ್ರಿ, ಜೆಡಿಎಸ್ಗಿಂತ ಒಬ್ರು ತಗೊಂಡ್ರಿ, ಹಾಗೂ ನೀವು ಯಾರಿಗಂತ ತಗೊಂಡ್ರಿ, ಮೂರೇ ಜನ ತಗೊಂಡ್ರಿ, ವೆರಿಫೈ ಮಾಡ್ಬೇಕು, ವೆರಿಫೈ ಮಾಡ್ಬೇಕು. ಆಯ್ತು, 4 ಜನರೇ ಮಾಡಿ, ನಮ್ಗೆ ಯಾವ ತೊಂದರೆ ಇಲ್ಲ. ಆದ್ರೆ ಎಲ್ಲ ಒಂದು ಕಡೆ ಸಾರ್ವಜನಿಕ ತೆರಿಗೆಗೆ ನಾವು ಉತ್ತರದಾಯಕವಾಗಿದ್ದೀವಿ, ರೆಸ್ಪಾನ್ಸಿಬಲ್ ಇದ್ದೀವಿ. ಯಾರತ್ರ ಕೂಡ ಹಳೆ ಕಡತಗಳ ಸಂಖ್ಯೆ ಇಲ್ಲ, ನಿಖರವಾಗಿಲ್ಲ, ಇಲ್ಲ ಅಂದ್ರೆ ಇಲ್ಲ. ಇದು ನಾನು ಹೇಳೋದು. ದರೂರು ಬಸವರಾಜ್ ಮಾತನಾಡಿ ವಾಣಿಜ್ಯ ಕೈಗಾರಿಕೆಗಳಿಗೆ ನೀರಿನ ಕರವನ್ನು ಹೆಚ್ಚಿಸಬೇಕೆಂದರು. ಪ್ರತಿ ವರ್ಷ ತೆಗಿತೀರಾ, 4 ವರ್ಷ 5 ವರ್ಷ ತೆಗಿತೀರಾ?
ಪ್ರತಿ ವರ್ಷ ದೇಖ್ತೀರಿ ಅಂದ್ರೆ ಗಣೇಶ ಚೌತಿಯಲ್ಲಿ ಬಂದಾಗ ಮರಮಾತ್ ಮಾಡಬೇಕು ಶಾಮಿಯಾನ ಹಾಕಬೇಕು ಅವಾಗ ಒಂದಿನ ಗಣೇಶ ಕಳಿಸ್ಬೇಕು ಅವಾಗ ಒಂದಿನ ಬೇರೆ ಬೇರೆ ಮಾಡ್ತೀರಿ ಏನ್ ವ್ಯವಸ್ಥೆ ಇದು ಸರ್ ಅದು ಪ್ರತಿ ವರ್ಷ ಎಚ್ಕೆಆರ್ಡಿಬಿ ಯೋಜನೆಯಡಿ ನಿರ್ಮಾಣವಾಗಿರುವ ಚಿತಗಾರವನ್ನು ನಗರಸಭೆಗೆ ಹಸ್ತಾಂತರಿಸಿಕೊಂಡು ನಗರಸಭೆ ಮೇಲುಸ್ತುವಾರಿಯಲ್ಲಿ ನಡೆಯಬೇಕೆಂದು ಸದಸ್ಯ ಶಶಿರಾಜ್ ಆಗ್ರಹಿಸಿದರು. ಚಿತಗಾರವನ್ನು ಬೇರೆಯವರು ನಿರ್ವಹಿಸಿದರೂ ನಗರಸಭೆ ನಿಗಾ ವ್ಯವಸ್ಥೆಯಲ್ಲಿ ಮುಂದುವರಿಯಬೇಕೆಂದರು. ಐತಿಹಾಸಿಕ ಖಾಸ್ಬಾವಿಯನ್ನು ಸ್ವಚ್ಛಗೊಳಿಸಿ ಸೌಂದರೀಕರಣಗೊಳಿಸಲು ಮಂಜೂರಾತಿ ನೀಡಲು ದರೂರ್ ಬಸವರಾಜ್ ಆಕ್ಷೇಪ ವ್ಯಕ್ತಪಡಿಸಿದರು. ಈಗಾಗಲೇ ಎಂಎಲ್ಸಿ ಶಂಕರಪ್ಪ ಇವರ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ, ಮತ್ತೆ 20 ಲಕ್ಷ ರೂಪಾಯಿ ವ್ಯಯ ಮಾಡುವ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿದರು. ಪ್ರತಿ ವರ್ಷ ಗಣೇಶ ಹಬ್ಬದ ಅಂಗವಾಗಿ ಸ್ವಚ್ಛತೆ ಹೆಸರಿನಲ್ಲಿ ಹಣ ಖರ್ಚು ಮಾಡಲಾಗುತ್ತಿದೆ, ಮತ್ತೆ ಮತ್ತೆ ಅನುದಾನ ವ್ಯಯ ಮಾಡುವ ಕುರಿತು ಸ್ಪಷ್ಟತೆ ಇರಲಿ ಎಂದರು. ಈ ಸಂಬಂಧಪಟ್ಟಂತೆ ಸಂಸದರಾದ ರಾಜೇಂದ್ರೇಶ್ ನಾಯಕ್ ಅವರು, ಶಾಸಕರಾದ ಡಾಕ್ಟರ್ ಸೂರಜ್ ಪೆಟ್ಲ ಅವರು, ವಿಧಾನಸಭಾ ಸದಸ್ಯರಾದ ಎನ್ ಎಸ್ ಘೋಷರಾಜ್ ಅವರು, ಮಾಜಿ ಲೋಕಸಭೆ ಬಿ ವಿ ನಾಯಕ್ ಅವರು, ಮಾಜಿ ಶಾಸಕರಾದ ಸೈಯದ್ ಯಾಸಿನ್ ಸಾಹೇಬ್ರು, ನಗರ ವಿನಯ್ ಕುಮಾರ್ ಅವರು ಹಾಗೂ ಬಿ ರಮೇಶ್ ಅವರು, ನಾವು ಮತ್ತು ಸರ್ಜನ್ ಧರ್ಮಲೇಶ್ವರ ಅವರು, ಜಯಣ್ಣ ಅವರು ಎಲ್ಲರಿಗ ಇದರಲ್ಲಿ ಹೆಸರು ಬಂದಿದೆ. ಈಗೇನಂದರೆ ನಮ್ಮದು ಜಿಲ್ಲಾ ಕೇಂದ್ರದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇರೋದು ನಮ್ಮ ರಾಯಚೂರು ನಗರದಲ್ಲಿದೆ. ಮುಖ್ಯವಾಗಿ ನಾವು ಬೇಲ್ಕಣ ವಿಷಯ ಸಂಬಂಧಿಸಿದಂತೆ ಪ್ರತಿಫಲ ವಾಣಿಜ್ಯ ಹಾಗೂ ಕಾಟನ್ ಸಿಡಿಯ ರಾಯಚೂರು ನಗರದ ಎರಡನೇ ಸ್ಪೈನಲ್ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಅನುಮತಿ ನೀಡಿ ಇದಕ್ಕೆ ನಾವು ನಗರಸಭೆ ಅನುಮತಿ ನೀಡಿದ್ದು ಬಹಳ ಖುಷಿಯಾದ ವಿಚಾರ. ಪ್ರಸ್ತುತ ರಾಯಚೂರು ಉದ್ದೇಶಿತ ವಿಮಾನ ನಿಲ್ದಾಣ ವಿಶ್ವವಂದ್ಯರು ಕಲಿಯುಗದ ಕಾವಲೆಯನ್ನು ಕಲ್ಪಿಸಿದ ಜನಸಾಮಾನ್ಯ ಪೂಜಿತರಾದ ಜಗದ್ಗುರು ಮಂತ್ರಾಲಯ ಸ್ವಾಮಿಗಳ ಹೆಸರು ಇಡುವಂತೆ ಈ ಸಭೆಯಲ್ಲಿ ಇಟ್ಟಿರೋದು ಬಹಳ ಸಂತೋಷಕರ ವಿಷಯ. ರಾಯಚೂರು ಹೊಂದಿಕೊಂಡಿರುವ ಹಾಗೂ 42 ಕಿಲೋಮೀಟರ್ ದೂರದಲ್ಲಿ ಮಂತ್ರಾಲಯ ತುಂಗಭದ್ರಾ ನದಿ ತಡದಲ್ಲಿದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಶರೀರ ಬೃಂದಾವಸ್ಥರಾಗಿದ್ದಾರೆ. ಇದೊಂದು ಭಕ್ತಿಯ ಶಕ್ತಿ ಕೇಂದ್ರವಾಗಿದ್ದು ಮಂತ್ರಾಲಯ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ದೇಶ ವಿದೇಶದಿಂದಲೂ ಭಕ್ತರು ಆಗಮಿಸುತ್ತಾರೆ. ಪ್ರತಿ ವರ್ಷ ನಡೆಯುವ ಆರಾಧನೆ ಸಮಯದಲ್ಲಿ ಎಲ್ಲ ರೈಲುಗಳು, ಬಸ್ಸುಗಳು, ವಿಮಾನಗಳು ತುಂಬಿ ಹೋಗಿರುತ್ತವೆ. ಹಾಗೂ ಮಂತ್ರಾಲಯ ಶ್ರೀ ಗುರು ಸರ್ವಮ ರಾಘವ ಸ್ವಾಮಿಗಳ ಭಕ್ತರು ಎಲ್ಲ ಜಾತಿ ಮತ ಪಂಗಡ ಪಂಥ ಭಕ್ತರುಗಳಿದ್ದಾರೆ. ಇವರ ಜಾತ್ಯಾತೀತ ವಿಶ್ವಗುರು ಗುರುಗಳಾಗಿದ್ದಾರೆ. ಈ ಪ್ರದೇಶದ ಆಂಧ್ರ ಪ್ರದೇಶದಿಂದಲೂ ಸಹ ರಾಘವ ಸ್ವಾಮಿಗಳ ಭಕ್ತರು ಹೆಚ್ಚಾಗಿ ಕರ್ನಾಟಕರಾಗಿದ್ದಾರೆ. ಉದ್ದೇಶಿತ ವಿಮಾನ ನಿಲ್ದಾಣಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿ ಹೆಸರು ನಾಮಕರಣ ಮಾಡುವುದು ರಾಯರ ಭಕ್ತರಾಗಿ ಸಾರ್ವಜನಿಕರಲ್ಲಿ ಆಸೆಯನ್ನು ಈಡೇರಿಸುವಂತಾಗುತ್ತದೆ. ಹಂಗಾಗಿ ಇದೊಂದು ಎಲ್ಲ ಜಾತಿ ಧರ್ಮಕ್ಕೆ ಹೆಚ್ಚಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿ ಹೆಸರು ಇರುವಂಥ ಅವಕಾಶ ನಮ್ಮ ನಗರಸಭೆ ಸಂದಿದ್ದು ನಾವು ಬಹಳ ಖುಷಿಯಾಗಿದ್ದೆ. ಹಣಕಾಸಿನ ಲಭ್ಯತೆ ಮೇಲೆ ಕಾಮಗಾರಿಗಳನ್ನು ಕೈಗೊತ್ತಿಕೊಳ್ಳಬೇಕು, ಇಲ್ಲದೆ ಹೋದರೆ ಲೆಕ್ಕಾಧಿಕಾರಿಗಳ ಹೊಣೆಯಾಗಬೇಕಾಗುತ್ತದೆ ಎಂದು ಜಯಣ್ಣ ಎಚ್ಚರಿಸಿದರು. ಕೇವಲ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸದಿದ್ದರೆ ಅಭಿವೃದ್ಧಿಯಾಗುವುದಿಲ್ಲ ಎಂದರು. ಧ್ವನಿಗೂಡಿಸಿದ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಲೇಸ್ನಲ್ಲಿ ಟೆಂಡರ್ ನೀಡಲಾಗುತ್ತಿದೆ, ಗುತ್ತೇದಾರರು ಲೇಸ್ ಹಣ ಪಾವತಿಸದೆ ಕಾಮಗಾರಿಗಳು 4 ವರ್ಷಗಳಾದರೂ ಪ್ರಾರಂಭವಾಗುವುದಿಲ್ಲ, ಯಾರು ಹೊಣೆ ಎಂದು ಪ್ರಶ್ನಿಸಿ ಲೇಸ್ ಹಣವನ್ನು ವಸೂಲಿ ಮಾಡಬೇಕು, ಇಲ್ಲ ಗುತ್ತೇದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಆಗ್ರಹಿಸಿದರು. ಸದಸ್ಯರು ಏನು ತುರ್ತಾಗಿ ಸದಸ್ಯರು ನಾನು ಈ ಸದನದಲ್ಲಿ ಹೇಳೋದಿಲ್ಲ. ದಯವಿಟ್ಟು ಏನು ಬೀದಿ ದೀಪಗಳ ಸಲುವೆಗೆ ಖರ್ಚು ಮಾಡಿದ್ರೆ ಅಂದಾಜು ಪಟ್ಟಿ. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹೆಸರು ಇಡಬೇಕೆಂದು ಈ ಶಶಿರಾಜ್ ಮಂಡಿಸಿದರು. ಸಂಸದರು, ಶಾಸಕರು ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಬೆಂಬಲಿಸಿದ್ದು ಶ್ರೀ ರಾಘವೇಂದ್ರ ಹೆಸರಿಡಬೇಕೆಂದರು. ಸದಸ್ಯ ಸಣ್ಣ ನರಸರೆಡ್ಡಿ ಮಾತನಾಡಿ, ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಇವರು ಆಕಸ್ಮಿಕವಾಗಿ ಬಂದಿಳಿದ ಸ್ಥಳವಾಗಿರುವ ವಿಮಾನ ನಿಲ್ದಾಣಕ್ಕೆ ಜವಾಹರಲಾಲ್ ನೆಹರು ಹೆಸರಿಸಬೇಕೆಂದರು. ಸದಸ್ಯ ಜಯಣ್ಣ ಮಾತನಾಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಹೆಸರಿಡುವುದು ನಮ್ಮೆಲ್ಲರ ಸೌಭಾಗ್ಯವೆಂದರು. ಸಭೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ವಿಮಾನ ನಿಲ್ದಾಣ ಎಂದು ಹೆಸರಿಡಲು ಸಭೆ ತೀರ್ಮಾನಿಸಿತು. ಅದೇ ರೀತಿ ಅನೇಕ ಕಡೆಗಳಲ್ಲಿ ಮಹನೀಯರ ಮೂರ್ತಿ ಪ್ರತಿಷ್ಠಾಪನೆ, ತಳ್ಳುಬಂಡಿಗಳ ದುರಸ್ತಿ, ಖರೀದಿಗೆ ಅನುಮೋದನೆ ನೀಡಲಾಯಿತು. ಅನುಮತಿಯನ್ನು ತೆಗೆದುಕೊಂಡು ಮಂಜೂರಾತಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೂ ಕೂಡ ಇದಕ್ಕೆ ಪ್ರಪೋಸಲ್ ಅನ್ನು ಕಳಿಸಿ ಅನುದಾನ ಕೇಳಿ ಈಗಾಗಲೇ ಹಿಂದಿನ ಕೌನ್ಸಿಲ್ನಲ್ಲಿ ನೀವು ಇದ್ರಿ, ನಾವು ಇದ್ವಿ, ಈಗಲೂ ಇದ್ದೀವಿ,
ಸಭೆಯವರು ಹೇಳೋದು ಸರಿ ಇದೆ, ತಾವು ಹೇಳೋದು ಸರಿ ಇದೆ, ಮುಂದೆ ಇನ್ನೊಬ್ಬ ಸದಸ್ಯರು ಕೂಡ ಅವ್ರ ವಾರ್ಡ್ನಲ್ಲಿ ನೂರು ಹೇಳೋರು ನೂರು ಹೇಳೋದು ಸರಿ, ರವಿ ಉಮಾ ರವೀಶ್ ಜವಾಬ್ದಾರಿ ಇರೋದು ಸರಿ. ಹಾಗಾಗಿ ಎಲ್ಲ ಅಗಲೀಕರಣಕ್ಕೆ ಒಳಪಟ್ಟಂಥ ಏನು ಮನೆಗಳ ಮಾಲೀಕರಿಗೆ ನಾ ಈಗಾಗಲೇ ಲಿಸ್ಟ್ ಔಟ್ ಮಾಡಿದ್ದೀರಿ, ಓತ್ ಕೌನ್ಸಿಲ್ನಲ್ಲಿ ಮಾಡ್ಯಾರ, ಈ ಕೌನ್ಸಿಲ್ನಲ್ಲಿ ತಾವು ಈಗ ಪ್ರಾರಂಭ ಮಾಡಿರಿ. ನಾವು ಬರಲಾರ್ದಕ್ಕೆ ಕೊಂಚ ಪೌರಾಯುಕ್ತರು ಅಡ್ಮಿನಿಸ್ಟ್ರೇಟರ್ ಪೀರಿಯಡ್ ಅಲ್ಲಿ ಕೂಡ ಯಾವುದ್ರಲ್ಲಿ ಅಡ್ಮಿನಿಸ್ಟ್ರೇಟರ್ ಪೀರಿಯಡ್ ಅಲ್ಲ ಯಾವುದದು ಏಟ್ನಲ್ಲಿ ಮಾಡಿದ್ರಿ, ಎಲ್ಲರನ್ನೂ ಕೂಡ ಕ್ರೋಢೀಕರಣ ಮಾಡಿ ಸರ್ಕಾರಕ್ಕೆ ಕಳಿಸಿ. ಸನ್ಮಾನ ಶಾಸಕರು ನಮ್ಮವರೇ ಇದ್ದಾರೆ, ಅವರ ಪ್ರಭಾವವನ್ನು ಬಳಸಿಕೊಂಡು ಸರ್ಕಾರದಿಂದ ಅನುಮೋದನೆ ಪಡೆದು ಹಣವನ್ನು ತೆಗೆದುಕೊಂಡು ಅವರಿಗೆ ಕೊಡಬೇಕು. ಬಡವರಿಗೆ ಅನ್ಯಾಯ ಆಗಿದೆ, ನಾವು ಕೂಡ ಅಗಲೀಕರಣ ಮಾಡುವಂಥ ಸಂದರ್ಭದಲ್ಲಿ ಇದ್ದೀರಿ, ನೀವು ಮುತುವರ್ಜಿ ವಹಿಸಿದ್ದೀರಿ, ಇದರ ಅನೇಕ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮುತುವರ್ಜಿ ವಹಿಸಿದ್ದರು. ಹಾಗಾಗಿ ಯಾರಿಗೂ ಅನ್ಯಾಯಗಳಾಗದಂತೆ ಆ ಪರಿಹಾರ ಧನವನ್ನು ಕೊಡಲಿಕ್ಕೆ ಸರ್ಕಾರದ ಅನುಮೋದನೆ ಪಡೆಯಬೇಕು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರ ಸಹಕಾರವನ್ನು ಪಡೆದು ಅವರ ಇನ್ಫ್ಲುಯೆನ್ಸನ್ನು ಪಡೆದು ಆದಷ್ಟು ನಮ್ಮ ವಿಶೇಷ ಅನುದಾನ ಬಿಡುಗಡೆ ಮಾಡಲಿಕ್ಕೂ ಕೂಡ ಸಭೆಯಲ್ಲಿ ಉಪಾಧ್ಯಕ್ಷ ನರಸಮ್ಮ ನರಸಿಂಹ ಮಾನಗಿರಿ, ಪೌರಾಯುಕ್ತ ವೆಂಕಟೇಶ್ ಸೇರಿದಂತೆ ನಗರಸಭೆ ಸದಸ್ಯರುಗಳು ಭಾಗವಹಿಸಿದರು. ಈಗ ಜಾಹೀರಾತು. ಲಕ್ಷ್ಮೀ ರಾಘವೇಂದ್ರ ಮೆಮೋರಿಯಲ್ ಟ್ರಸ್ಟ್, ಲಕ್ಕಿ ಇನ್ಫೋಟೆಕ್, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸಸ್, ಬೇಸಿಕ್ ಕಂಪ್ಯೂಟರ್, ಡಿಸಿಎ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ಡಿಟಿಪಿ ಡಿಪ್ಲೊಮಾ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಸಿಎಲ್ಸಿ ನುಡಿ ಕಂಪ್ಯೂಟರ್ ಲಿಟರಸಿ ಕೋರ್ಸ್, ಇಂಟರ್ನೆಟ್ ಬಿಸಿ ಪಿಟಿಸಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್, ಡಿಐಎಫ್ಎ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಫೈನಾನ್ಸಿಯಲ್ ಅಕೌಂಟಿಂಗ್, ಸಿ ಪ್ಲಸ್ ಪ್ಲಸ್ ಜಾವಾ ಅಂಡ್ ಒರೇಕಲ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಸ್ಪೋಕನ್ ಇಂಗ್ಲಿಷ್ ಪ್ರಾಜೆಕ್ಟ್ ವರ್ಕ್ ಜಾಬ್ ವರ್ಕ್ ಪ್ರಿಂಟಿಂಗ್ ಟ್ಯೂಷನ್ಸ್ ಅವೈಲಬಲ್. Visit Lucky Infotech Institute of Computer Training, Station Road, Balaji Complex, Raichur. Contact number 9448-11426, 83103-14374. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಚ್ಚ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚುಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟೀ ಶರ್ಟ್ಸ್, ಶರ್ಟ್ಸ್, ಪ್ಯಾಂಟ್, ಸೂಟ್ಸ್, ಜುಬ್ಬಾಸ್, ಬಾಬಾ ಸೂಟ್, ಮೋದಿ ಸೂಟ್ ಎಕ್ಸೆಟ್ರಾ. ಲೇಡೀಸ್ ವೇರ್ ಫಾರ್ ಚುಡಿದಾರ್, ಪಲಕ್ ಚುಡಿದಾರ್, ಕರಾಚಿ ಚುಡಿದಾರ್, ಪಟಿಯಾಲ, ಲೆಗ್ಗಿನ್ ಟಾಪ್, ಜೀನ್ಸ್ ಟಾಪ್, ಕುರ್ತೀಸ್, ಘಾಗ್ರಾ, ಫ್ಯಾನ್ಸಿ ಘಾಗ್ರಾ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಮೆನ್ಸ್ ವೇರ್ ಶರ್ಟ್, ಟೀ ಶರ್ಟ್, ರೌಂಡ್ ನೆಕ್ ಟೀ ಶರ್ಟ್, ಕಾಲರ್ ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಕಾಟನ್ ಜೀನ್ಸ್, ಜುಬ್ಬಾ ಪೈಜಾಮಾಸ್, ಸೂಟ್ಸ್, ಶೇರ್ವಾನಿ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಆಲ್ ಐಟಮ್ ಲಿಮಿಟೆಡ್ ಸ್ಟಾಕ್. ಭೇಟಿ ನೀಡಿ ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. ಚೂರ್ ಎಂಎಸ್ ಫಂಕ್ಷನ್ ಹಾಲ್, ಶಾದಿ ಬಿಯಾ, ಎಂಗೇಜ್ಮೆಂಟ್, ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೆ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ, ಜಿಸ್ಮೇ ಫಂಕ್ಷನ್ ಬಹುತ್ ಹೀ ಸಹೂಲತ್ ಕೆ ಸಾಥ್ ಕಿಯಾ ಜಾ ಸಕ್ತಾ ಹೈ. ಅಪ್ನೆ ಫಂಕ್ಷನ್ ಕೋ ಪುರ್ಸುಕೂನ್ ಔರ್ ಆಲಿಶಾನ್ ತರೀಕೆ ಸೇ ಮನಾನೆ ಕೆ ಲಿಯೆ ಆಜ್ ಹೀ ಬುಕ್ ಕರಾಯೇ. ಕಡಾಯಿಚೂರ್ ಎಂಎಸ್ ಫಂಕ್ಷನ್ ಹಾಲ್, ನಿಯರ್ ಹಬೀಬಿಯಾ ಮಸ್ಜಿದ್, ಎಲ್ಬಿಎಸ್ ನಗರ್, ಚಂದ್ರಬಂಡಾ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240955 9880240956 8892589596 ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಬೆಂಗಳೂರಿನ ರಾಜ್ಯ ಔಷಧಿ ಉಗ್ರಾಣಕ್ಕೆ ತೆರಳಿ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಜಿಲ್ಲೆಗೆ ಬೇಕಾದ ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಅಗತ್ಯವಾದ 810 ಇಂಜೆಕ್ಷನ್ ಮತ್ತು 530 ಮಾತ್ರೆಗಳನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಬೆಂಗಳೂರಿನ ರಾಜ್ಯ ಔಷಧಿ ಉಗ್ರಾಣಕ್ಕೆ ತೆರಳಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಜಿಲ್ಲೆಗೆ ಬೇಕಾದ ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಅಗತ್ಯವಾದ 810 ಇಂಜೆಕ್ಷನ್ ಮತ್ತು 530 ಮಾತ್ರೆಗಳನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿ ಚರ್ಚಿಸಿ ಅಗತ್ಯ ಔಷಧಿ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ರಾಜ್ಯ ಔಷಧಿ ಉಗ್ರಾಣ ನಿಗಮಕ್ಕೆ ತೆರಳಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಲಭ್ಯವಿದ್ದ 160 ಇಂಜೆಕ್ಷನ್ ಮತ್ತು 80 ಮಾತ್ರೆಗಳನ್ನು ನಿನ್ನೆ ರಿಮ್ಸ್ಗೆ ರವಾನಿಸಿದ್ದು ಇಂದು ಬೆಳಗ್ಗೆ ಮತ್ತೆ ರಾಜ್ಯ ಔಷಧಿ ಉಗ್ರಾಣ ನಿಗಮಕ್ಕೆ ತೆರಳಿದ ಶಾಸಕರು 650 ಇಂಜೆಕ್ಷನ್ 450 ಮಾತ್ರೆಗಳನ್ನು ಸ್ವತಃ ಮುಂದೆ ನಿಂತು ಪ್ಯಾಕ್ ಮಾಡಿಸಿ ಕಾರಿನಲ್ಲಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಬ್ಲ್ಯಾಕ್ ಫಂಗಸ್ಗೆ ಚಿಕಿತ್ಸೆ ನೀಡಲು ಇಂದು ಮತ್ತು ನಿನ್ನೆ ಸೇರಿ ಒಟ್ಟು 810 ಇಂಜೆಕ್ಷನ್ ಹಾಗೂ 530 ಮಾತ್ರೆಗಳು ರಿಮ್ಸ್ಗೆ ರವಾನಿಸಿದಂತಾಗಿದೆ ರಿಮ್ಸ್ ಆಸ್ಪತ್ರೆಯಲ್ಲಿ ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಔಷಧಿ ಕೊರತೆ ನೀಗಿಸುವಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಮುಂದಾಗಿದ್ದಾರೆ ರಿಮ್ಸ್ನಲ್ಲಿ ಚುಚ್ಚುಮದ್ದು ಹಾಗೂ ಆಸ್ಪತ್ರೆಗಳ ಲಭ್ಯವಿದ್ದು ರೋಗಿಗಳಿಗೆ ಬೇಡಿಕೆಗೆ ಅನುಗುಣವಾಗಿ ಇಂಜೆಕ್ಷನ್ ಮತ್ತು ಔಷಧಿ ಸರಬರಾಜು ಆಗಲಿದೆ ಆತಂಕ ಪಡಬೇಕಿಲ್ಲ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಿಳಿಸಿದ್ದಾರೆ ಸೇವಾ ಜ್ಯೇಷ್ಠತೆ ಮೇಲೆ ವೇತನ ನಿಗದಿಪಡಿಸಬೇಕು ನಿವೃತ್ತಿ ಹೊಂದಿದ ಕಾರ್ಯಕರ್ತೆ ಸಹಾಯಕರಿಗೆ ಹಾಗೂ ಸಾವನ್ನಪ್ಪಿದವರಿಗೆ ಪರಿಹಾರ ಧನ ಬಿಡುಗಡೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಸೇವಾ ಜ್ಯೇಷ್ಠತೆ ಮೇಲೆ ವೇತನ ನಿಗದಿಪಡಿಸಬೇಕು ನಿವೃತ್ತಿ ಹೊಂದಿದ ಕಾರ್ಯಕರ್ತೆ ಸಹಾಯಕಿಯರ ಹಾಗೂ ಸಾವನ್ನಪ್ಪಿದವರಿಗೆ ಪರಿಹಾರ ಧನ ಬಿಡುಗಡೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಒಂದನೇ ಅಲೆಯಲ್ಲಿ ಕೊರೋನಾ ಕೆಲಸದಲ್ಲಿ ನಿಧನರಾದ 25 ಅಂಗನವಾಡಿ ನೌಕರರಿಗೆ 30 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಎರಡನೇ ಅಲೆಯಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುವ ಎಲ್ಲರಿಗೂ ಕೊರೋನಾ ವಾರಿಯರ್ಸ್ ಎಂದು ನೇಮಕ ಮಾಡಿರುವ ವೈಯಕ್ತಿಕ ನೇಮಕ ಪತ್ರ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ನೀಡಲು ನಗರಸಭೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವ ಮೂಲಕ ನೌಕರರ ಜೀವನ ಭದ್ರತೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು ಆಹಾರ ಧಾನ್ಯಗಳನ್ನು ಹಂಚುವಾಗ ಪ್ರತಿ ಫಲಾನುಭವಿಗೆ ಪ್ಯಾಕೆಟ್ ರೂಪದಲ್ಲಿ ಕೊಡಬೇಕು ಆಹಾರ ಧಾನ್ಯಗಳ ಹಂಚಿಕೆಗೆ ವಿಶೇಷ ಟಿಎ ಕೊಡಬೇಕು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಹಾಗೂ ಮುಖ ಗವಸ ಗ್ಲೌಸ್ ಕೊಡಬೇಕು ಅನುಕಂಪದ ಆಧಾರದಲ್ಲಿ ಕೆಲಸದಲ್ಲಿ ಇದ್ದು ನಿಧನರಾದ ಅಂಗನವಾಡಿ ನೌಕರರ ಕುಟುಂಬಗಳಿಗೆ ಕೊಡುವ ಕೆಲಸವನ್ನು ಕೊರೋನಾ ಸಂದರ್ಭದಲ್ಲಿ ನಿಧನರಾದವರ ಕುಟುಂಬದವರಿಗೆ ಕಾರ್ಯಕರ್ತೆ ಸಹಾಯಕಿಯರ ಕೆಲಸ ಕೊಡಲು ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೆಲಸ ನೀಡಬೇಕೆಂದು ಆದೇಶ ತಿದ್ದುಪಡಿ ಮಾಡಬೇಕೆಂದು ಮನವಿ ಮಾಡಿದರು ಕೊರೋನಾ ಸಂದರ್ಭದಲ್ಲಿ ಅಗತ್ಯವಿರುವ ಕೆಲಸಗಳನ್ನು ಬಿಟ್ಟು ಉಳಿದ ಕೆಲಸಗಳನ್ನು ಮುಂದೂಡಬೇಕು ಈಗ ರದ್ದುಪಡಿಸಿರುವ ಬೇಸಿಗೆ ರಜೆಯನ್ನು ಮಳೆಗಾಲದಲ್ಲಿ ಕೊಡಬೇಕು ಅಥವಾ 15 ದಿನಗಳ ಹೆಚ್ಚುವರಿ ವೇತನ ಕೊಡಬೇಕು ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಜಿಲ್ಲೆಯಲ್ಲಿ 2018-19 ಸಾಲಿನಿಂದ ಇಲ್ಲಿಯವರೆಗೆ 52 ಜನ ನೌಕರರು ನಿವೃತ್ತಿಯಾಗಿದ್ದು ಇದುವರೆಗೂ ಯಾವುದೇ ಬಿಡುಗಡೆಯಾಗಿರುವುದಿಲ್ಲ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಮತ್ತು 29 ಜನ ನೌಕರರ ಮರಣ ಪರಿಹಾರ ಹಣ ಹಾಗೂ 30 ಜನ ಸ್ವಯಂ ನಿವೃತ್ತಿ ಹೊಂದಿದವರಿಗೂ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿಯಿಂದ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಶಶಿಕಲಾ ಜೊಲ್ಲೆ ಮೇಡಮ್ ಅವರಿಗೆ ಇವತ್ತು ನಾವು ನಮ್ಮ ಸಂಘಟನೆಯಿಂದ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ವಿ ನಾವು ಇದೇ ಫೆಬ್ರವರಿ 2021 ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ಇರ್ತಕ್ಕಂಥ ಡಿಮ್ಯಾಂಡ್ಗಳು ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಮೇ ತಿಂಗಳಲ್ಲಿ ನಾವು ನಿಮಗೆ ಬೇಡಿಕೆ ಈಡೇರಿಸುವಂತಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಜ್ಯೇಷ್ಠತೆ ಆಧಾರದ ಮೇಲೆ ನಮಗೆ ಗೌರವಧನ ಕೊಡಬೇಕು ಅನ್ನೋದೊಂದು ಆಮೇಲೆ ಮತ್ತೆ 2016-17 ಸಾಲಿನಲ್ಲಿ ರಿಟೈರ್ಮೆಂಟ್ ಆದಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಅವರಿಗೂ ಕೂಡ ಇಡುಗಂಟು ಬಂದಿಲ್ಲ ಇದುವರೆಗೂ ಅದು ಕೂಡ ನಮಗೆ ಮಂಜೂರು ಮಾಡಬೇಕಂತ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರೆ ಅವರು ಮೇ ತಿಂಗಳಲ್ಲಿ ನಿಮ್ಮ ಬಗ್ಗೆ ಬೇಡಿಕೆ ಈಡೇರಿಸುವಂತ ಭರವಸೆ ಕೊಟ್ಟಿದ್ರು ಆದರೆ ಮೇ ಹೋಗಿ ಜೂನ್ ತಿಂಗಳಾದರೂ ಕೂಡ ಇದುವರೆಗೂ ಯಾವುದೇ ನಮಗೆ ಬೇಡಿಕೆ ಈಡೇರಿಸಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಇವತ್ತೇನು ಸಭೆ ಮಾಡೋಕೆ ಬಂದಿದ್ದಾರೆ ಮೇಡಮ್ ಅವರು ಅವರಿಗೆ ಮತ್ತೊಮ್ಮೆ ನಾವು ನಮ್ಮ ಸಂಘಟನೆಯಿಂದ ನಾವು ಇವತ್ತು
ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮತ್ತೆ ಅವರು ಮನವಿ ಪತ್ರ ತಗೊಂಡು ಮತ್ತೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ನಮ್ಮ ಅಂಗನವಾಡಿ ನೌಕರ ಸಂಘಟನೆಯಿಂದ ಅಷ್ಟೇ. ನನ್ನ ಹೆಸರು ಎಚ್ ಪದ್ಮ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಚ್ ಪದ್ಮ, ಪ್ರಧಾನ ಕಾರ್ಯದರ್ಶಿ ರಂಗಮ್ಮ, ಅನ್ವರ್, ಗೋಕ್ರಮ್ಮ, ಪ್ರಭಾವತಿ ಸೇರಿದಂತೆ ಅನೇಕರಿದ್ದರು. ಕೋವಿಡ್ 19 ಸಾಂಕ್ರಾಮಿಕ ಎರಡನೇ ಅಲೆ ಸಂದರ್ಭದಲ್ಲಿ ವಿಕಲಚೇತನರನ್ನು ಕಡೆಗಣಿಸಿದ್ದು ಅಂಗವಿಕಲರನ್ನು ಪರಿಗಣಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೋವಿಡ್ 19 ಸಾಂಕ್ರಾಮಿಕ ಎರಡನೇ ಅಲೆ ಸಂದರ್ಭದಲ್ಲಿ ವಿಕಲಚೇತನರನ್ನು ಕಡೆಗಣಿಸಿದ್ದು ಅಂಗವಿಕಲರನ್ನು ಪರಿಗಣಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗವಿಕಲ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಲಾಕ್ಡೌನ್ ವಿಧಿಸಿ 2 ತಿಂಗಳಾದರೂ ಸರ್ಕಾರ ವಿಕಲಚೇತನರ ಬಗ್ಗೆ ಯಾವುದೇ ಅನುದಾನ ಘೋಷಣೆ ಮಾಡಿಲ್ಲ. ಸಮಾಜದ ಕೆಲ ಸಮುದಾಯಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದೆ. ವಿಕಲಚೇತನರನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ. ಬೇರೆ ಸಂದರ್ಭದಲ್ಲಿ ವಿಕಲಚೇತನರ ಕಾಳಜಿ ವಹಿಸಲಾಗಿದೆ, ಆದರೆ ಕೊರೋನಾ ಸಂಕಷ್ಟದಲ್ಲಿ ಕಡೆಗಣಿಸಿದ್ದಾರೆ. ಕಳೆದ 2 ತಿಂಗಳ ಲಾಕ್ಡೌನ್ ಸೇರಿ 4 ತಿಂಗಳಿಂದ ವಿಕಲಚೇತನರಿಗೆ ಮಾಸಾಶನ ಬಂದ್ ಆಗಿದೆ. ಇದರಿಂದ ಜೀವ ನಿರ್ವಹಣೆ ಮಾಡಲು ಕಷ್ಟಕರವಾಗಿದೆ ಎಂದರು. ಮನೆ ನಿರ್ವಹಣೆಗೆ ಜವಾಬ್ದಾರಿ ಹೊತ್ತಿರುವ ವಿಕಲಚೇತನರು ತಂದೆ ತಾಯಿಯ ದುಡಿಮೆ ಮೇಲೆ ಅವಲಂಬಿತರಾಗಿದ್ದಾರೆ. ಇನ್ನು ಕೆಲವರು ತಂದೆ ತಾಯಿಯನ್ನು ಕಳೆದುಕೊಂಡ ವಿಕಲಚೇತನರ ಬದುಕು ತೀರಾ ಶೋಚನೀಯವಾಗಿದೆ. ಬೀದಿ ಬದಿಗಳಲ್ಲಿ ತರಕಾರಿ ವ್ಯಾಪಾರ, ದಿನಪತ್ರಿಕೆ ಮಾರಾಟ, ಚಪ್ಪಲಿ ಹೊಲಿಯುತ್ತಾ ಹಾಗೂ ಇಲಾಖೆಯಿಂದ ನೀಡಿದ ತ್ರಿಚಕ್ರ ವಾಹನಗಳ ಮೇಲೆ ಬೀಡಿ, ಸಿಗರೇಟು, ನೀರಿನ ಪ್ಯಾಕೆಟ್, ಪಾನ್ಶಾಪ್ಗಳನ್ನು ಇಟ್ಟುಕೊಂಡು ಜೀವನವನ್ನು ಸಾಗಿಸುತ್ತಿರುವ ವಿಕಲಚೇತನರ ಬದುಕು ಸಾಗಿಸಲಾಗುತ್ತದೆ ಎಂದು ತಿಳಿಸಿದರು. ಅಂಗವಿಕಲರಿಗೆ ಕೋವಿಡ್ ಪ್ಯಾಕೇಜ್ ಘೋಷಣೆ ಮಾಡಬೇಕು, ಅಂಗವಿಕಲರಿಗೆ ಉಚಿತ ಲಸಿಕೆ ನೀಡಬೇಕು, ಆಹಾರ ಕಿಟ್ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕಡೆಗಣಿಸಿದ್ದಾರೆ ಮೇಡಮ್, ಯಾರು ನೆನಪಿಸ್ತಾ ಇಲ್ಲ ಮೇಡಮ್. ಅಲ್ಲ ಹೇಳ್ರಿ ಮೇಡಮ್, ಇವತ್ತು ಸರ್ಕಾರ ನಮ್ಮ ಅಂಗವಿಕಲರಿಗೆ 3 ಭಾಗ ಮಾಡ್ಯಾರ ಯಡಿಯೂರಪ್ಪನವರು. ನಿಮ್ದು ಕೂಡ ಚರ್ಚೆ ನಡೀತಾ ಐತಿ, ಯಾಕಂದ್ರ ನಮ್ ಸಂಖ್ಯೆ ಜಾಸ್ತಿ ಐತಿ. ಜಾಸ್ತಿ ಸಂಖ್ಯೆ ಇದ್ದಾಗ ಯಾವ ರೀತಿ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಐತಿ. ಅದಕ್ಕೆ ನಾ ಪ್ರಯತ್ನದೊಳಗ ಅದೇನಿ ನಿಮ್ಗೆ ನ್ಯಾಯ ಕೊಡ್ಸುವಂತ ಪ್ರಯತ್ನ ಮಾಡ್ಲಾಗ. ಎಲ್ಲ ಸಮುದಾಯದವರಿಗೆ ಪ್ಯಾಕೇಜ್ ಕೊಟ್ರು ಮೇಡಮ್. ನಮ್ ಸಮುದಾಯಕ್ಕೆ ಯಾಕೆ ಕೊಟ್ಟಿಲ್ಲ ಮೇಡಮ್? ತಂದೆ ತಾಯಿ ಅವಲಂಬಿತ ಇದ್ದವರು ಇದ್ದಾರೆ, ತಂದೆ ತಾಯಿ ಸತ್ತವರು ಇದ್ದಾರೆ, ಅಂಗವಿಕಲರು. ಸ್ವಂತ ಬಿಸಿನೆಸ್ ಮಾಡೋರಲ್ಲ, ಸ್ವಂತ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡು ಕೆಲಸ ಮಾಡೋರಲ್ಲ, ಅವ್ರಿಗೂ ಇಲ್ಲ ಮೇಡಮ್. ಯಾಕಂತಂದ್ರೆ ಎಲ್ಲ ಸಮುದಾಯವ್ರಿಗೆ, ಕಟ್ಟಡ ಕಾರ್ಮಿಕರಾಗಲಿ ಎಲ್ಲರಿಗೆ ಮೇಡಮ್ ಆದಷ್ಟು ಬೇಗ ಮಾಡ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹೊನ್ನಪ್ಪ, ಗುಳಪ್ಪ, ವೀರೇಶ್, ಧರ್ಮರೆಡ್ಡಿ, ಭೀಮಸೇನ್, ಹನುಮಂತ, ಮೆಹಬೂಬ್, ನರಸಿಂಹ ಸೇರಿದಂತೆ ಅನೇಕರು ಇದ್ದರು. ನಗರಸಭೆ ಘನತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಮತ್ತು ಹೊರಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಪಾವತಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಪೌರ ವೇತನ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ನಗರಸಭೆ ಘನತ್ಯಾಜ್ಯ ಸಾಗಿಸುವ ವಾಹನ ಚಾಲಕರ ಮತ್ತು ಹೊರಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಪಾವತಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಪೌರಾಡಳಿತ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಹೊರಗುತ್ತಿಗೆ ನೌಕರರ ಬಾಕಿ ವೇತನವು ಕೂಡಲೇ ಪಾವತಿಸಬೇಕು. ವೇತನ ಪಾವತಿಗೆ ವಿಳಂಬ ಮಾಡುತ್ತಿರುವ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಹೊರಗುತ್ತಿಗೆ ಕಾರ್ಮಿಕರ ನೇರ ವೇತನ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮ್ಯಾನ್ ಹೋಲ್ಗೆ ಇಳಿದ ಪೌರಕಾರ್ಮಿಕ ನಾರಾಯಣ್ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೋಷಾರೋಪಣೆ ಪಟ್ಟಿ ಸಲ್ಲಿಸುವ ಮುನ್ನವೇ ಅಮಾನತ್ ಆಗಿದ್ದ ಅಧಿಕಾರಿಗಳ ಆದೇಶವನ್ನು ಹಿಂಪಡೆಯಲಾಗಿದೆ. ಪೌರಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ಲವೇ ಎಂಬುದು ಸಾಬೀತುಪಡಿಸಿದೆ.
ಕೂಡಲೇ ಮ್ಯಾನ್ಹೋಲ್ನಲ್ಲಿ ಮೃತಪಟ್ಟ ಪ್ರಕರಣದ ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರೆಪ್ಪ, ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮುತ್ತಣ್ಣ ಸೇರಿದಂತೆ ಗುತ್ತಿಗೆ ಕಾರ್ಮಿಕರು ಭಾಗವಹಿಸಿದರು. ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ 5 ರಿಂದ 6 ವರ್ಷಗಳ ಕೆಲಸ ಮಾಡಿದವರಿಗೆ 12,000 ರೂಪಾಯಿ ನೀಡುತ್ತಿದ್ದು ಗ್ರೂಪ್ ಸಿ ಸಿಬ್ಬಂದಿಗಳ ಮೂಲ ವೇತನ ಶ್ರೇಣಿಯಲ್ಲಿ ಶೇಕಡ 85% ವೇತನ ಕಡಿತಗೊಳಿಸಿದೆ. ದರ ಹಾಗೂ ಪರಿಷ್ಕೃತ ಮೂಲ ವೇತನ ಪಾವತಿಸಬೇಕೆಂದು ಗುತ್ತಿಗೆ ಆಧಾರದ ಕೆಲಸ ಮಾಡುವ ಶುಶ್ರೂಷಕರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ 5 ರಿಂದ 6 ವರ್ಷಗಳ ಕೆಲಸ ಮಾಡಿದವರಿಗೆ 12,000 ರೂಪಾಯಿ ನೀಡುತ್ತಿದ್ದು ಗ್ರೂಪ್ ಸಿ ಸಿಬ್ಬಂದಿಗಳ ಮೂಲ ವೇತನ ಶ್ರೇಣಿಯಲ್ಲಿ ಶೇಕಡ 85% ವೇತನ ಕಡಿತಗೊಳಿಸಿದೆ. ದರ ಹಾಗೂ ಪರಿಷ್ಕೃತ ಮೂಲ ವೇತನ ಪಾವತಿಸಬೇಕು ಎಂದು ಗುತ್ತಿಗೆ ಆಧಾರದ ಕೆಲಸ ಮಾಡುವ ಶುಶ್ರೂಷಕರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕಳೆದ 5-6 ವರ್ಷಗಳಿಂದ ಕೇವಲ 12,000 ರೂಪಾಯಿಗಳಿಗೆ ಗುತ್ತಿಗೆ ಆಧಾರದ ಮೇಲೆ 28 ಜನ ಶುಶ್ರೂಷಕರು ಅಧಿಕಾರಿಗಳು, ಓಟಿ ಟೆಕ್ನಿಷಿಯನ್, ಲ್ಯಾಬ್ ಟೆಕ್ನಿಷಿಯನ್, ಕ್ಷಕಿರಣ ಟೆಕ್ನಿಷಿಯನ್, ವೈದ್ಯಕೀಯ ದಾಖಲಾತಿ ವಿಭಾಗ, ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತರು, ಆರೋಗ್ಯ ನಿರೀಕ್ಷಕರು ಹಾಗೂ ಫಾರ್ಮಸಿ ಸ್ಟಾಫ್ ಕೆಲಸ ಮಾಡುತ್ತಿದ್ದ ಕೊರೋನಾ ವಾರಿಯರ್ಸ್ ನಿಯಂತ್ರಣಕ್ಕಾಗಿ ಕೆಲಸ ಮಾಡುತ್ತಿದ್ದು ಸುಮಾರು 16 ತಿಂಗಳಿಂದ ಜೀವನ ಹಾಗೂ ಕುಟುಂಬವನ್ನು ಬದಿಗಿಟ್ಟು ತುರ್ತು ನಿಗಾ ಘಟಕದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಕೋವಿಡ್ ನಿಯಂತ್ರಣಕ್ಕೆ ಲಾಕ್ಡೌನ್ ಮಾಡಿದ್ದು ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆಯು ಏರಿಕೆಯಾಗಿದೆ. ಕುಟುಂಬ ನಿರ್ವಹಣೆ ಮಾಡಲು ಆಗುತ್ತಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಅನುಕೂಲ ಮಾಡಿಲ್ಲ. ಗ್ರೂಪ್ ಸಿ ಸಿಬ್ಬಂದಿಗಳ ಮೂಲ ವೇತನ ಶೇಕಡ 75% ಹಾಗೂ 100% ಕಡಿತಗೊಳಿಸಿದೆ. ವೇತನ ಹಾಗೂ ಆರು ವೇತನ ಆಯೋಗದ ಶಿಫಾರಸಿನ ಅನ್ವಯ 2018 ಪರಿಷ್ಕೃತ ಮೂಲ ವೇತನಕ್ಕೆ ಸಮನಾಗಿ ವೇತನ ನಿಗದಿಗೊಳಿಸಲು ಆರ್ಥಿಕ ಇಲಾಖೆಯ ಸಹಮತ ನೀಡಿ ಪರಿಷ್ಕೃತ ಮೂಲ ವೇತನ ಶ್ರೇಣಿಯ ಪಾವತಿಸಲು ಸಮನಾಗಿ ವೇತನ ನಿಗದಿಗೊಳಿಸಲು ಆರ್ಥಿಕ ಇಲಾಖೆಯ ಸಹಮತ ನೀಡಿ ಪರಿಷ್ಕೃತ ಮೂಲ ವೇತನ ಶ್ರೇಣಿ ಪಾವತಿಸಲು ಸರ್ಕಾರ ಅನುಮತಿ ನೀಡಿದೆ ಎಂದು ತಿಳಿಸಿದರು. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗ್ರೂಪ್ ಸಿ ಸಿಬ್ಬಂದಿಗಳಿಗೆ ಪರಿಷ್ಕೃತ ಮೂಲ ವೇತನ ಹಾಗೂ 6ನೇ ವೇತನವನ್ನು ನೀಡಿದೆ. ಆದರೆ ರಿಮ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೈಫಂಡ್ರಿ ಶುಶ್ರೂಷಕರಿಗೆ ಕೇವಲ 12,000 ರೂಪಾಯಿ ವೇತನ ನೀಡಿ ತಾರತಮ್ಯ ಮಾಡಲಾಗುತ್ತಿದೆ. 6ನೇ ವೇತನ ಆಯೋಗದ ಶಿಫಾರಸಿನ ಅನ್ವಯ 2018 ಪರಿಷ್ಕೃತ ಮೂಲ ವೇತನ ನೀಡಬೇಕು. ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ವಾರ 5 ದಿನಗಳ ಕಪ್ಪುಪಟ್ಟಿ ಧರಿಸಿ ಕೆಲಸ ಮಾಡುತ್ತಾ ಮುಷ್ಕರ ನಡೆಸಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿ ಗ್ರೂಪ್ ಗುತ್ತಿಗೆ ಆಧಾರದ ಶುಶ್ರೂಷಕರು ಇದ್ದರು. ಜಿಲ್ಲೆಯಲ್ಲಿ ಕೋವಿಡ್-19 50 ಫಾಸ್ಟ್ ಪ್ರಕರಣಗಳು ದೃಢಪಟ್ಟಿರುವುದು ವರದಿಯಾಗಿದೆ. ಜಿಲ್ಲೆಯಲ್ಲಿ ಕೋವಿಡ್-19 50 ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿರುವುದು ವರದಿಯಾಗಿದೆ. ಒಟ್ಟು 2,145 ಕೋವಿಡ್ ತಪಾಸಣೆ ಪೈಕಿ 2,095 ನೆಗೆಟಿವ್, 50 ಪಾಸಿಟಿವ್ ಬಂದಿರುವುದು ದೃಢಪಟ್ಟಿದೆ. ರಾಯಚೂರು ತಾಲೂಕಿನಲ್ಲಿ 20, ಸಿಂಧನೂರು ತಾಲೂಕಿನಲ್ಲಿ 7, ಮಾನ್ವಿ ತಾಲೂಕಿನಲ್ಲಿ 9, ದೇವದುರ್ಗ ತಾಲೂಕಿನಲ್ಲಿ 8 ಮತ್ತು ಲಿಂಗಸ್ಗೂರು ತಾಲೂಕಿನಲ್ಲಿ 6 ಪ್ರಕರಣಗಳು ವರದಿಯಾಗಿವೆ. ಹಾಗೂ 21-22 ಸಾಲಿನ ಲಾಕ್ಡೌನ್ ಅವಧಿಯ ಅತಿಥಿ ಬೋಧಕರ ವೇತನ ನೀಡಬೇಕೆಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಅತಿಥಿ ಬೋಧಕರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಸಚಿವರಿಗೆ ಹಾಗೂ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. 2019-20 ಹಾಗೂ 21-22 ಸಾಲಿನ ಲಾಕ್ಡೌನ್ ಅವಧಿಯ ಅತಿಥಿ ಬೋಧಕರ ವೇತನ ನೀಡಬೇಕು ಎಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಅತಿಥಿ ಬೋಧಕರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರಿಗೆ ಹಾಗೂ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಾಜ್ಯದಾದ್ಯಂತ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐಗಳಲ್ಲಿ 900ಕ್ಕೂ ಹೆಚ್ಚು ಅತಿಥಿ ಬೋಧಕರು ಕೆಲಸ ಮಾಡುತ್ತಿದ್ದು ಕಳೆದ ವರ್ಷ ಕೊರೋನಾದಿಂದ ಸಂಕಷ್ಟ ಎದುರಿಸಲಾಗಿದೆ. 2ನೇ ಅಲೆಯಿಂದಾಗಿ ಜೀವನ ನಡೆಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಕಳೆದ ಮೂರು ತಿಂಗಳ ವೇತನವಿಲ್ಲದೆ ಕುಟುಂಬ ನಡೆಸುವುದು ಕಷ್ಟವಾಗಿದೆ. ತರಬೇತಿದಾರರ ಹಿತದೃಷ್ಟಿಯಿಂದ ಲಾಕ್ಡೌನ್ ಸಮಯದಲ್ಲಿ ಹಣ ಖರ್ಚು ಮಾಡಿಕೊಂಡು ಆನ್ಲೈನ್ ಪಾಠ ಮಾಡಿದ್ದೇವೆ ಎಂದರು. ವಿದ್ಯಾರ್ಥಿಗಳು ದಾಖಲಾದ ಸಂದರ್ಭದಲ್ಲಿ ಮಾತ್ರ ಸೇವೆಗೆ ಅತಿಥಿ ಬೋಧಕರನ್ನು ನೇಮಿಸಿಕೊಳ್ಳಲಾಗುತ್ತಿದೆ. 10-15 ವರ್ಷಗಳಿಂದ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದವರ ಎಷ್ಟೋ ಜನ ಸೇವೆ ಕಡಿತಗೊಂಡಿದೆ. ಹೆರಿಗೆ ರಜೆಯೂ ಇಲ್ಲ. ದಿನಕ್ಕೆ 400 ರೂಪಾಯಿಗಳಂತೆ 4 ಗಂಟೆ ತಿಂಗಳಿಗೆ 9,600 ರೂಪಾಯಿ ಸಂಭಾವನೆ ಅತಿ ಕಡಿಮೆಯಾಗಿದೆ. ಇದರಿಂದ ಜೀವನ ನಡೆಸಲು ಕಷ್ಟವಾಗಿದೆ ಎಂದು ತಿಳಿಸಿದರು. ಕೆಪಿಎಸ್ಸಿ ಆಯ್ದ ಅಭ್ಯರ್ಥಿಗಳು ಬಂದಲ್ಲಿ ಯಾವುದೇ ಕೆಲಸದ ಭದ್ರತೆ ಇಲ್ಲ. ಅತಿಥಿ ಬೋಧಕರ ಜೀವನ ಶೋಚನೀಯವಾಗಿದೆ. ಈ ಕೂಡಲೇ ಅತಿಥಿ ಬೋಧಕರ ಸೇವಾ ಭದ್ರತೆ ಮತ್ತು ವೈದ್ಯಕೀಯ ಭದ್ರತೆ ಕಲ್ಪಿಸಬೇಕು. ಪ್ರಾಥಮಿಕ ವೇತನ ಹೆಚ್ಚಳ ಮಾಡಬೇಕು. ಕೊರೋನಾದಿಂದ ಮೃತಪಟ್ಟವರಿಗೆ ಪರಿಹಾರ ನೀಡಬೇಕು. ಸರ್ಕಾರಿ ಐಟಿಐಗಳಲ್ಲಿ ಕೆಲಸ ನಿರ್ವಹಿಸುವ ಅತಿಥಿ ಬೋಧಕರ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅತಿಥಿ ಬೋಧಕರಾದ ಅಮರೇಶ್, ಮೋಹನ್, ವಿಶ್ವನಾಥ್, ಶರಣಬಸವ, ಲಿಂಗರಾಜ್, ಶಿವಕುಮಾರ್ ಹಾಗೂ ಎಐಡಿವೈಒ ಸಂಘಟನೆಯ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಇದ್ದರು. ನಗರಸಭೆ ಮಾಜಿ ಸದಸ್ಯ ಹಾಗೂ ಜೆಡಿಎಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಪಿ ಎಲ್ಲಪ್ಪ ಅವರ 54ನೇ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಅಭಿಮಾನಿಗಳು ಸರಳವಾಗಿ ಆಚರಿಸಲಾಯಿತು. ನಗರಸಭೆ ಮಾಜಿ ಸದಸ್ಯ ಹಾಗೂ ಜೆಡಿಎಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಪಿ ಎಲ್ಲಪ್ಪ ಅವರ 54ನೇ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಅಭಿಮಾನಿಗಳು ಸರಳವಾಗಿ ಆಚರಿಸಿದರು. ಕೇಕ್ ಕತ್ತರಿಸುವ ಮೂಲಕ ಪಿ ಎಲ್ಲಪ್ಪ ಅವರ ತಮ್ಮ 54ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಅತ್ಯಂತ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಎಲ್ಲಪ್ಪ ಅವರ ಅಭಿಮಾನಿಗಳು ಮತ್ತು ಮುಖಂಡರು ಸಿಹಿ ತಿನಿಸಿ ಹೂವಿನ ಹಾರ ಹಾಕಿ ಜನ್ಮದಿನದ ಶುಭ ಕೋರಿದರು. ರಾಜಕೀಯದಲ್ಲಿ ಇನ್ನೂ ಉತ್ತಮ ಸ್ಥಾನಗಳು ಲಭಿಸಲಿ ಎಂದು ಹಾರೈಸಿದರು. ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಎನ್ವೈ ಚನ್ನಪ್ಪ ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಪೌಲಯ್ಯ, ವಿಶ್ವನಾಥ್ ಬೋರ್ವೆಲ್, ಶೈಲೇಶ್ ಬಿಜನ್ಗೇರ, ಗ್ರಾಮ ಪಂಚಾಯಿತಿ ಸದಸ್ಯರು ವಿಜಯಕುಮಾರ್ ಬಿಜನ್ಗೇರ, ವಿರೂಪಾಕ್ಷಿ ಸಿಎಂಸಿ, ಎ ವಿಜಯಕುಮಾರ್, ತಿಮ್ಮಪ್ಪ ಬೆಲ್ದಾರ್, ಸೂರ್ಯ, ರಾಜು, ವೀರೇಶ್ ಕಾಯ, ಈರಣ್ಣ ಸಿಎಂಸಿ, ಕೃಷ್ಣ ಕಾರ್ಪೆಂಟರ್, ಇನ್ನೂ ಯುವಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಮೂರನೇ ಅಲೆ ಬಂದಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಒದಗಿಸಲು ಸಕಲ ಸಿದ್ಧತೆ. ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಕುರಿತು ಶೀಘ್ರ ಸಭೆ, ಶಶಿಕಲಾ ಜೊಲ್ಲೆ. ತೈಲ ಬೆಲೆ ಏರಿಕೆ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ನಿಂದ ನಗರದ ವಿವಿಧ ಪೆಟ್ರೋಲ್ ಬಂಕ್ಗಳ ಮುಂದೆ ಪ್ರತಿಭಟನೆ. ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ. ಅಧಿಕಾರಿಗಳೊಂದಿಗೆ ಸಭೆ. ಮಕ್ಕಳಿಗೆ ಚಿಕಿತ್ಸೆ ಒದಗಿಸಲು ಪ್ರತ್ಯೇಕ ವಾರ್ಡ್ ವ್ಯವಸ್ಥೆ ಮಾಡಿಕೊಳ್ಳಿ. ಅಗತ್ಯ ಔಷಧಿ ಬೇಡಿಕೆ ಸಲ್ಲಿಸಿ. ಶಶಿಕಲಾ ಜೊಲ್ಲೆ. ನಗರಸಭೆ ಸಾಮಾನ್ಯ ಸಭೆ. ನೀರಿನ ದರ ಪರಿಷ್ಕರಣೆಗೆ ನಿರ್ಧಾರ. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿ ಹೆಸರಿಡಲು ನಿರ್ಣಯ. ಬ್ಲಾಕ್ ಫಂಗಸ್ಗೆ ಮತ್ತೆ 850 ಚುಚ್ಚುಮದ್ದು. 530 ಔಷಧಿ ರಿಮ್ಸ್ಗೆ ಪೂರೈಸಿದ ಡಾ ಶಿವರಾಜ್ ಪಾಟೀಲ್. ಅಂಗನವಾಡಿ ನೌಕರರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ವೇತನ ನೀಡಲು ಆಗ್ರಹಿಸಿ ಸಚಿವರಿಗೆ ಅಂಗನವಾಡಿ ನೌಕರರ ಮನವಿ. ಅಂಗವಿಕಲರಿಗೆ ವಿಮಾ ಸೌಲಭ್ಯ ಒದಗಿಸಿ ಪ್ಯಾಕೇಜ್ ನೀಡಲು ಆಗ್ರಹಿಸಿ ಮನವಿ. ನಗರಸಭೆ ಪೌರಸೇವಾ ನೌಕರರಿಗೆ ಬಾಕಿ ವೇತನ ನೀಡಲು ಆಗ್ರಹಿಸಿ ಪೌರ ನೌಕರರ ಮನವಿ. ರಿಮ್ಸ್ ಸಿ ಗ್ರೂಪ್ ನೌಕರರಿಗೆ ವೇತನ ಹೆಚ್ಚಿಸಲು ಆಗ್ರಹಿಸಿ ಪ್ರತಿಭಟನೆ. ಜಿಲ್ಲೆಯಲ್ಲಿ 50 ಜನರಲ್ಲಿ ಕೊರೋನಾ ಸೋಂಕು. ಪಿಎಲ್ಲಪ್ಪರ 54ನೇ ಹುಟ್ಟುಹಬ್ಬ ಸರಳ ಆಚರಣೆ, ಅಭಿಮಾನಿಗಳಿಂದ ಶುಭ ಹಾರೈಕೆ. ಮತ್ತು ಐಟಿಐ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಬೋಧಕರಿಗೆ ಆರ್ಥಿಕ ಪ್ಯಾಕೇಜ್ ಘೋಷಣೆಗೆ ಆಗ್ರಹಿಸಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. We'll be right back.
ವಾರ್ತೆಗಳನ್ನು ಪ್ರಾಯೋಜಿಸಿದವರು. ಸರಳ ಸಜ್ಜನಿಕೆ ವ್ಯಕ್ತಿತ್ವವುಳ್ಳ ಪಿ ಎಲ್ಲಪ್ಪ ಅವರಿಗೆ 54ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಹಾರೈಸುವವರು ಪಾಂಡು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್ ಸ್ಟೇಷನ್ ರೋಡ್ ಬಾಲಾಜಿ ಕಾಂಪ್ಲೆಕ್ಸ್ ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರು. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಶಾದಿ ಬಿಯಾ ಎಂಗೇಜ್ಮೆಂಟ್ ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೇ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ ನಿಯರ್ ಹಬೀಬಿಯಾ ಮಸ್ಜಿದ್ ಎಲ್ ವಿ ಎಸ್ ನಗರ್ ಚಂದ್ರಬಂಡಾ ರೋಡ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು.